ಇಷ್ಟು ನಿರ್ದಾಕ್ಷಿಣ್ಯ ಮಾತಾಡಿದ್ರೆ ಹೇಗ್ ಸಾವಿತ್ರಿ? ಕಾರ್ ಕಳಿಸಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾಳೆ. ಬೇಡ, ಅವಳು ಈ ಮನೆಗೆ ಬರೋದೇ ಬೇಡ. ಸರಿಯಾಗಿ ಯೋಚನೆ ಮಾಡಿದ್ಯಪ್ಪ? ಯೋಚನೆ ಮಾಡೆ, ಈ ನಿರ್ಧಾರಕ್ಕೆ ಬಂದಿರು. ರಾಜೇಂದ್ರ, ಕರಳಿನ ಕುಡಿಯಲ್ಲಿ ಅರಳಿದ ಹೂವು ಒಂದೊಂದು ಸಾರಿ ಮುಳ್ಳಾಗಿ ಪಕ್ಕೆ ಒತ್ತಬಹುದು. ಅಷ್ಟು ಮಾತ್ರಕ್ಕೆ ಹೆತ್ತವರು ಯಾರು ಅದನ್ನು ಕಿತ್ತು ಆಚೆ ಬಿಸಾಕೋದಿಲ್ಲ. ಅಮ್ಮನ ಮುಟ್ಟ ಅಧಿಕಾರ ನಿನಗಿಲ್ಲ. ನಿನ್ನ ಭಾಗಕ್ಕೆ ಅಮ್ಮನ ಜೊತೆ ನಿನ್ನ ಅಣ್ಣನ ಸತ್ತೋದ. ರಾಜೇಂದ್ರ, ಚಿತ್ರಹಿಂಸೆಗೆ ಇದು ಸಮಯ ಅಲ್ಲ ಕಣೋ. ಹೇಳ್ತಾನೆ, ನಿನ್ ಸತ್ಯದಕ್ಕೆ ನಾನೇ ಕಾರಣ. ನಿಜನಮ್ಮ, ತಾಯಿ ಇಲ್ಲತ್ತ ಅವರಿಗೆ, ಅತ್ತಿಗೆನೆ ತಾಯಿ. ಅತ್ತಿಗೆ, ನೀನು ಹೀಗೆ ಹೇಳ್ತೀಯ ಆದ್ರೆ ಅಣ್ಣ ನನ್ ಮುಖನೂ ನೋಡಲ್ಲ ಅಂತಾನೆ, ನನ್ನ ಹತ್ರ ಒಂದು ಮಾತು ಮಾತಾಡಲ್ಲ ಅಂತಾನೆ, ತಪ್ಪಲ್ಲ ನಂದ ಅಂತಾನೆ. ಅದಕ್ಕೆ ನಾನ್ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನೋಡು, ಎಲ್ಲ ಮರ್ತ್ಬಿಡ. ಹೌದು, ಮರಿಬೇಕು, ಎಲ್ಲ ಮರಿಬೇಕು. ನಾನೆಲ್ಲ ಮರ್ತ್ಬಿಡ್ತೀನಿ. ರಾಜೇಂದ್ರ, ಮಗಳು ಹೀಗ್ ಮಾಡಿದ್ಲಲ್ಲ ಅನ್ನೋ ವ್ಯಸನದಲ್ಲಿ ಮೊದಲು ನಿನ್ ತಾಯಿ ಆಕ್ರೋಶ ಪಟ್ಟರು, ಕೊನೆ ಘಳಿಗೆಯಲ್ಲಿ ನನ್ನ ಜ್ಯೋತಿನ ಕ್ಷಮಿಸಿಬಿಡಿ ಅಂತ ಹೇಳಿ ಪ್ರಾಣ ಬಿಟ್ಟಳು. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲಾದ್ರೂ ಹೋಗಿ ಸಮಾಧಾನ ಮಾಡು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನ ನನ್ನ ತಂಗಿ ಅಂತ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಸಿದ್ಧ ಇಲ್ಲ. ದಾಮೋದರ. ಏನಮ್ಮ? ಕಾಫಿ. ಕಾಲ್ ಕೆಜಿ ಟೊಮ್ಯಾಟೊ, 10 ಪೈಸಾ ಮೆಣಸಿನ್ಕಾಯಿ, 2 ನಿಂಬೆಹಣ್ಣು, ಒಟ್ಟು ದುಡ್ಡೆಷ್ಟು? ಇದ್ನೂ ಕೊಡ್ದಿದ್ರೆ ಪರವಾಗಿರ್ಲಿ, ನೀನು ಮಾತ್ರ ತಪ್ಪದೆ ದಿನ ಬಂದ್ರೆ ಅಷ್ಟೇ ಸಾಕು. ಇನ್ನೇನು ಬೇಡವಾ? ಏನಮ್ಮಿ ಪ್ರಾಯ ತೋರಿಸಿ ಕಾಸು ಮಿಕ್ಸಕ್ ನೋಡ್ತೀಯ? ನನ್ ಕಣ್ ತಪ್ಸಕ್ ಎಂ ದರ್ಬಂದು ಸಾಧ್ಯ ಆಗಿಲ್ಲ. ಅವಳು ತಪ್ಪಿಲ್ಲ. ಹಣ್ಣಿಲ್ಲದ ಮನೆ ಅತ್ತಿಗೆಗೆ ಒತ್ತಿಯಾಗಿದ್ದು ಈ ಅಂಗಡಿನ ದೊಡ್ಡದಾಗಿ ಮಾಡೋಣ ಅಂತ ತಾನೇ ನಾನು ಇಲ್ಲಿಗೆ ಬಂದಿದ್ದು. ಇದೇನಾ ನೀನ್ ದೊಡ್ಡದ್ ಮಾಡೋದು? ಅತ್ತಿಗೆಗೆ ಒತ್ತಾಗ್ ಬಂದ್ ಮೈದಾ ಅಲ್ಲಪ್ಪ, ಅತ್ತಿಗೆಗೆ ಮಿತ್ತಾಗ್ ಬಂದ್ ಹೈದಾ. ನಡಿ ಆಸೆಗೆ. ಅತ್ತಿಗೆ ಕಡೆದಪ್ಪ ಹೇಳ್ತೀನಿ, ನಾನಿವಾಗ ಕೈ ಬಿಟ್ಬಿಟ್ರೆ ಒಬ್ಬಟ್ಟಿ ಅಂತ ಹಾಗೋಗ್ತೀಯ.
ಒಂಟಿ ಹೆಂಗಸು ಮನೆಯಲ್ಲಿ ಇದ್ದಾಳೆ ಅಂತ ತಿಳಿದ್ರೆ ಸಾಕು, ಕೈ ಸಾಕು, ಗತಿ ಇಲ್ಲದ ಪೋಲಿ ಇಲ್ಲದ ಮಕ್ಕಳೆಲ್ಲ ಕೈ ಕಾಲು ಆಡಿದೆ. ಬಾಯಿ ಮುಚ್ಕೊ ನಡಿ ಆಚೆಗೆ. ಹೋಗ್ತೀನಿ ಹೌದು, ನಾನೇನು ಗಂಡಸಲ್ವಾ, ದುಡ್ಕೊಂಡು ತಿಂತೀನಿ. ಅಮ್ಮಾರೆ ಕಾಫಿ ತಗೊಳ್ಳಿ. ಇನ್ನೊಂದ್ಸಲ ಇಂತ ಮಾತಾಡಿದ್ರೆ ನಿನ್ನ ಅತ್ತಿಗೆ ದೊಡ್ಡವ್ರ ಮರೆಯಲ್ಲಿ ಆಡ್ಕೊಳ್ಳೋ ಮಾತು ಚಿಕ್ಕವ್ರ ಬಾಯಲ್ಲಿ ಎದುರಿಗೆ ಬಂದ್ಬಿಡುತ್ತೆ. ಈ ಮುದಿ ವಯಸ್ಸಿನಲ್ಲಿ ನಿನಗೆ ಯಾಕಪ್ಪ ಈ ಕೆಲಸ? ಫಲ ಕೊಡೋ ನೆಲ ಕಿಲ್ಕಿಲ ಅಂತ ನಗಬೇಕಾದ್ರೆ ಗುದ್ಲಿ ಏಟು ಧಗ್ ಧಗ್ ಅಂತ ಬೀಳ್ಬೇಕು. ಅದಕ್ಕೆ ತೊಡೆ ತೋಳಲ್ಲಿ ತಾಕತ್ ಬೇಕು. ನೀನ್ ಹೀಗೆ ಎರಡು ದಿವಸ ಕೆಲಸ ಮಾಡಿಬಿಟ್ರೆ ಮೂರನೇ ದಿವಸಕ್ಕೆ ಇನ್ಫ್ಲೂಯೆಂಜಾ ಮಲೇರಿಯಾ ಅಟ್ಯಾಕ್ ಆಗಿ ನಾಲ್ಕನೇ ದಿವಸಕ್ಕೆ ಗೊಟಕ್ ಅಂತ ಅನ್ಬೇಕಾಗುತ್ತೆ. ನನ್ನ ಮಾತು ಕೇಳು, ನೀನ್ ಈ ಕೆಲಸ ಬಿಟ್ಬಿಡು. ದೊಡ್ಡ ಮನುಷ್ಯರು ಆದ್ರೆ ನಾನು ಮಕ್ಕಳು ಮರಿ ಒಂದಿಗ ಇರೋ ಕೆಲಸ ಬಿಟ್ಬಿಟ್ಟು ಎಲ್ಲಿ ಹೋಗ್ಲಿ ಸ್ವಾಮಿ? ಯೋ ಮೊದಲು ನೀನು ಈ ಕೆಲಸ ಬಿಟ್ಬಿಟ್ಟಯ್ಯ, ನಿನ್ನ ವಯಸ್ಸಿಗೆ ತಕ್ಕ ಕೆಲಸ ನಾನು ತೋರಿಸ್ಕೊಡ್ತೀನಿ. ಲಕ್ಷ್ಮಣ್ ಲೇಔಟ್ಗೆ ಹೋಗು, ತರಕಾರಿ ಮಂಗಮ್ಮನ ಅಂಗಡಿ ಯಾವುದು ಅಂತ ಕೇಳು, ತೋರಿಸ್ತಾರೆ. ಆಕೇನು ಒಂಟಿ ಹೆಂಗಸು, ಒತ್ತಾಸೆಗೆ ಯಾರೂ ಇಲ್ಲ. ಕೆಲಸ ನಿನ್ಗಲ್ಲಿ ಗ್ಯಾರಂಟಿ, ನನಗಿಲ್ಲಿ ಗ್ಯಾರಂಟಿ. ಇವಂತ ಕಣ ನೀನು ಯಾಕೆ ನಿನ್ನ ಬಾವುಟ ಏರ್ಸೋದಿಕ್ಕೆ ನಾನ್ ಜಾಗ ಖಾಲಿ ಮಾಡ್ಬೇಕಾ? ಆಯ್ತು, ಅಲ್ಲಿ ಯಜಮಾನ್ರಿದ್ದಾರೆ, ಹೋಗಿ ನೋಡು.
ನಿನ್ನ ಚುರುಕು ಚಾಲಾಕು ನೋಡಿ ಕೆಲಸ ಖಾಲಿ ಇಲ್ಲದೆ ಇದ್ರು ಖಾಲಿ ಮಾಡಿಸ್ಕೊಡ್ಬಹುದು. ಕೇಳಿ ನೋಡು. ನಮಸ್ಕಾರ ಸರ್. ಅದೇ ಈ ಮನೇಲಿ ಕೆಲಸ ಖಾಲಿ ಇದೆ ಅಂತ. ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಯಾರು ಹೇಳಿದ್ರು? ಪೇಪರ್ ನಲ್ಲಿತ್ತು ಸರ್. ಪೇಪರ್ ಅಲ್ಲ, ಯಾವ ಪೇಪರ್ ಅಲ್ಲಿ? ನ್ಯೂಸ್ ಪೇಪರ್ ಅಲ್ಲಿ. ಲಾಯರ್ ಲಕ್ಷ್ಮೀಪತಿಗಳ ಮನೆಯಲ್ಲಿ ಕೆಲಸ ಖಾಲಿ ಇದೆ ಅಂತ ನ್ಯೂಸ್ ಪೇಪರ್ ಅಲ್ಲಿತ್ತ? ಹೌದು ಸರ್. ಯಾವ ಜಾಗಕ್ಕೆ ಜನ ಬೇಕು ಅಂತ ಹಾಕಿದ್ರು? ಅದೇ ಕುಂದಾಪುರದ ಕಡೆಯವರು, ಒಳ್ಳೆ ಅಡುಗೆಯವರು ಬೇಕು ಅಂತ ಹಾಕಿತ್ತು ಸರ್. ಆ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ನಾನು ಮನೆ ಬಿಟ್ಟಾಗ ಬಿಡೋದಿಲ್ಲ. ನಾನು ತಾನೆ ಹಿಡಿತಾ ಇದ್ದಾನೋ ಇಲ್ಲ ಕಾನೆ ಎಳೀತಾ ಇದ್ದಾನೋ ಒಂದು ಅರ್ಥವಾಗ್ತಿರುವಲ್ಲ ಯಜಮಾನ್ರೇ, ಯಜಮಾನ್ರೇ, ನಾವು ಸತ್ತಿದ್ದೀರಾ ಬದುಕಿದ್ದೀರಾ ನೀವು? ಯಾಕೋ ದಾಮದ್ರ, ನಿನ್ಗೇನಾಯ್ತು? ನನ್ ತಲೆಮೇಲೆ ಕೈ ಇಟ್ಟು ಆಡ ಮಾಡಿ ಹೇಳಿ, ನಾವು ಸತ್ತಿದ್ದೀರಾ ಬದುಕಿದ್ದೀರಾ? ಮೊದಲು ನಿನ್ಗೇನಾಯ್ತು ಹೇಳು. ಅಲ್ಲ, 28 ವರ್ಷದಿಂದ ಕಸಾಬೂಸರೇ ಸಿಕ್ಕಿ ಬರೀ ಸೇವೆ ಮಾಡ್ತಾ ಇದ್ದೀನಿ. ನಿಮ್ಮನ್ನೇ ಸಾಕ್ಷಾತ್ ಸಜ್ಜುಟೇಶ್ವರ ತಿಳಿದು ನೀ ನನ್ನ ಮೈನ ಗಂಧದ ಕೊರಡನಾಗುತ್ತೆ ಇದು ನಿಮ್ ಸೇವೆ ಮಾಡ್ತಾ ಇದ್ದೀನಿ. ನಾ ಗುಂಡು ಕಲ್ಲಿದ್ದಂಗಿರುವಾಗಲೇ ಅಡಿಗೆಯವರು ಬೇಕು ಅಂತ ಪೇಪರ್ ಹಾಕಿದಿರಲ್ಲ ಯಜಮಾನ್ರೇ. ನಮಸ್ಕಾರ ಅಡ್ವೊಕೇಟ್ ಸಾಹೇಬ್ರಿ. ನಮಸ್ಕಾರ. ಮೀಟರ್ ರೀಡಿಂಗ್ ಬಂದ್ರ ದಾಮೋದರ ಯಜಮಾನ್ರೆ ಅವ್ರಿಗೆ ಕಾಫಿ ಕೊಟ್ಟು. ಇವನೇ ಬೇರೆ ಇಲ್ಲ ಇದಾನಲ್ಲ ಅವನ್ ನಾನ್ ವಿಚಾರಿಸ್ಕೊತೀನಿ ಹೋಗ. ಇವನಿಗೆ ನೋಡಿ ಅವ್ರು ಬೇಕಾಗಿಲ್ಲ. ನೀವು ಬನ್ನಿ ಸಾರ್, ನೀವು ಬನ್ನಿ. ತಾವ ಯಜಮಾನ್ರು ಅನ್ನೋದು ಗೊತ್ತಿಲ್ಲದೆ ತಮ್ಗೆ ಏನೇನೋ ಅಂದ್ಬಿಟ್ಟೆ ಸರ್. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಸರ್, ನನಗೊಂದು ಕೆಲಸ ಕೊಟ್ಟು ನನ್ನ ಕಾಪಾಡಿ ಸರ್. ಹೇಳಪ್ಪ, ನಿನ್ನ ಹೆಸರೇನು? ಅಪ್ಪ ಅಮ್ಮ ಕಾಮಣ್ಣ ಅಂತಿದ್ರು, ಜನ ಎಲ್ಲ ಪ್ರೀತಿಗೆ ಕಾಮವು ಕಾಮವು ಅಂತ ಕರೀತಾರೆ. ನನ್ನ ಮನೆಯಲ್ಲಿ ನೀನೇನ್ ಕೆಲಸ ಮಾಡಬಲ್ಲ? ತಾವ್ ದೊಡ್ಡ ಮನಸ್ಸು ಮಾಡಿ ತಮ್ಮ ಮನೆಯಲ್ಲಿ ಒಂದಿಷ್ಟಗಳ ಇಷ್ಟೇ ಇಷ್ಟಗಳ ಜಾಗ ಕೊಟ್ಟು ನೋಡಿ ಸರ್. ನಾನೇನೇನ್ ಕೆಲಸ ಮಾಡ್ತೀನಿ ಅನ್ನೋದನ್ನ ತಮಗೆ ತೋರಿಸ್ತೀನಿ ಸರ್. ಸರ್, ಬಟ್ಲರ್ ಅಂದ್ರೆ ಬಟ್ಲರ್, ಕುಕ್ಕರ್ ಅಂದ್ರೆ ಕುಕ್ಕರ್, ಡ್ರೈವರ್ ಅಂದ್ರೆ ಡ್ರೈವರ್, ಗಾರ್ಡನರ್ ಅಂದ್ರೆ ಗಾರ್ಡನರ್, ಗೇಟ್ ಕೀಪರ್ ಕಡೆ ಸ್ವೀಪರ್ ಆದ್ರೂ ಸೈ ಮಾಡ್ತೀನಿ ಸರ್. ವೆರಿ ಗುಡ್. ಸಂಬಳ ಏನ್ ಕೊಡ್ಬೇಕು? ತಾವು ಹೊಟ್ಟೆ ಬಟ್ಟೆ ಗಾಕಿ ಸರಿ ಬಿಟ್ರು ಸರಿ, ನನಗೆ ಎಂಟ್ರಿ ಮುಖ್ಯ ಸರ್. ಸರ್ ಸಾರ್, ಮೇಡಮ್, ಇವನ್ ಕಾಮಣ್ಣ ಅಂತ ಇವತ್ತಿಂದ ನಮ್ಮನೆಯಲ್ಲೇ ಇರ್ತಾನೆ. ನನ್ನ ಆಫೀಸ್ ಕೆಲಸದ ಜೊತೆಗೆ ನಿಮ್ಮಪ್ಪನಿಗೂ ಸಹಾಯಕನಾಗಿರ್ತಾನೆ. ಮನೆಯವ್ರಿಗೆಲ್ಲ ಪೇ ಮಾಡಿಕೊಡು. ಹಾಗೆ ಸಾಮಾನು ಇಡೋ ಜಾಗ ಸ್ವಲ್ಪ ತೋರಿಸ್ತಾಳೆ, ಹೋಗು. ನಾನೀ ಮನೇಲೇ ಇದ್ದೀನಿ ಅಂತ ನಿಂಗೆ ಹಾಗೆ ಗೊತ್ತಾಯ್ತು? ನಿನ್ ಸೀರೆ ಸೆರಗಿನ ವಾಸನೆ ಹಿಡಿದು ಮೋಸ್ಕೊಂಡು ಮೋಸ್ಕೊಂಡು ಬಂದ್ಬಿಟ್ಟೆ ಸರ್. ನನ್ನ ಹೆಸರು ನಿಂಗೆ ಯಾರು ಹೇಳಿದ್ರು? ಯಜಮಾನರು ಕೂಗ್ಲಿಲ್ವಾ ಸರ್ ಅಂತ ಈಗ? ಸರಿ ಕಾಮಣ್ಣ. ಕಾಮು ಅಪ್ಪ, ಮಗಳು ನಮ್ಮ ಮೋಹಕ್ಕೆ ಬಿದ್ದು ಮತ್ತೆ ಅವಳನ್ನ ಮನೆಗೆ ಸೇರಿಸ್ಕೊಂಡ್ರಿ. ಹಾಗಂತ ಅವಳು ಮದುವೆಗೇನಾದ್ರು ಪ್ರಯತ್ನ ಪಟ್ಟರೆ? ರಾಜೇಂದ್ರ, ಅವಳು ಬದುಕಿಗೊಂದು ದಾರಿ ಮಾಡಬೇಕಾದ್ದು ನಂದು ನಿಂದು ಇಬ್ಬರದು ಕರ್ತವ್ಯ, ಹೊಣೆ. ಆ ಎರಡನ್ನು ಯೋಚನೆ ಮಾಡಬೇಕಾದ ಅವಳು ಅವಳೇ ಹೊರತು ನಾನಲ್ಲ. ಏನ್ ಮಾತು ಅಂತ ಆಡ್ತೀರಿ ನೀವು? ಒಂದು ಹೆಣ್ಣು ಜೀವ, ಅದು ನಿಮ್ ಜೊತೆ ರಕ್ತನ ಹಂಚ್ಕೊಂಡು ಹುಟ್ಟಿದ ಹೆಣ್ಣು, ಅದ್ರ ಬದುಕಿಗೆ ಇದೇನ ಬೆಲೆ ಕೊಡುತ್ತೀವಿ? ಲಲಿತಾ, ಈ ಮಾತಿನಲ್ಲಿ ಬಾಯಿ ಹಾಕೋ ಅಧಿಕಾರ ನಿನಗಿಲ್ಲ. ಯಾಕಿಲ್ಲ? ನಾನು ಈ ಮನೆ ಸೊಸೆ, ತಾಯಿ ಇಲ್ಲ ಜ್ಯೋತಿಗೆ, ಈಗ ನಾನೇ ತಾಯಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಅವಳಿಗೆ ಮದುವೆ ಮಾಡಿ ಸುಖವಾಗಿಡಿ. ನಮ್ ಬೆನ್ನಿಗೆ ಬಿದ್ದಿರೋ ಪಾಪದ ಮೂಟೆನ ಮತ್ತೊಬ್ಬನ ಗಂಟು ಹಾಕಿ ಅವನ ಬಾಳನ್ನು ನರಕ ಮಾಡ್ಬೇಕಾ? ಖಂಡಿತ ನಾನು ಇದಕ್ಕೆ ಒಪ್ಪಲ್ಲ. ನಮ್ ಜ್ಯೋತಿನ ಕಟ್ಕೊಂಡು ಅವ್ರ ಬದುಕು ನರಕ ಆಗುತ್ತೆ ಅಂತ ಹೇಳೋದಿಕ್ಕೆ ನೀವೇನ್ ದೇವರಲ್ಲ. ನೋಡ್ದಮ್ಮ, ನನ್ನ ಮಗ ಬಹಳ ಬುದ್ಧಿವಂತ, ಅಪ್ಪನಿಗೆ ಅರ್ಥವಾಗಲಿ ಅಂತ ಹೆಂಡತಿ ಕೆನ್ನೆಗೆ ಹೊಡೆದ. ಏಟು ನಿನ್ನ ಕೆನ್ನೆಗೆ, ಬಾಸುಳ್ಳೆ ನನ್ನ ಕೆನ್ನೆಗೆ. ಅಪ್ಪ, ಲಲಿತಾ, ನೀನ್ ಸೊಸೆಯಾಗಿ ಬಂದು ನನ್ನ ಮನೆ ಮಾತ್ರ ತುಂಬಲಿಲ್ಲಮ್ಮ, ನನ್ನ ಮನಸ್ಸನ್ನು ತುಂಬಿಟ್ಟೆ. ಜ್ಯೋತಿ ನನ್ನ ಮಗಳಲ್ಲಮ್ಮ, ನಿನ್ನ ಮಗಳು.
ಇಂದಿರೆಂದು ಮಗಳು. ಅತ್ತಿಗೆ, ನನ್ನಿಂದ ನಿನಗೆ ನಾನಿಲ್ಲಿ ಬಂದು ನಿಂತ್ಕೊಂಡು ಎಷ್ಟೊತ್ತಾಯ್ತು, ಒಂದು ಸಲ ತಲೆ ಎತ್ತು ನೋಡಬಾರದ, ಒಂದು ಚೂರು ನುಸುಗೆ ಬೀರಬಾರದ. ಒಳಗಿರೋ ತಿಂಡಿ ಬೇಕು ಅಂತಾದ್ರೆ ಇಲ್ಲಿ ತಾನಾಗ್ ಬಂದು ಬೋನ್ನಲ್ಲಿ ಬೀಳ್ಬೇಕು. ಬೋನ್ ತಾನೇ ಹಾರಿ ಇಲ್ಲಿನ ಹಿಡಿಯಲ್ಲ. ಬೋನು ಒಳಗಡೆ ನುಗ್ಗೋಷ್ಟು ಜಾಗ ಕೊಟ್ರೆ ಇಲಿ ತನ್ನಷ್ಟಕ್ಕೆ ತಾನೇ ಹಾರಿ ಛಕ್ಕಂತ ಬೋನ್ನೊಳಗ್ ಬಂದ್ ಬಿದ್ಬಿಡತ್ತೆ. ಬರ್ಜಿರಿ ಬೆಕ್ಕು ನಿನ್ ಬೆನ್ನಿಂದೇನೆ ಕಾದಿರುತ್ತೆ. ನೀನ್ ಚಕ್ಕತ ಹಾರೋದ್ರೊಳಗೆ ಕಚಕ್ಕತ ಹಿಡಿದು ಮುಷಿಕಾಸುರ ಜೀರ್ಣೋಭವ. ಇದು ಒಳಗಡೆನೆ ಜೀರ್ಣವಾಗುವ ಮೂಷಿಕಾಸುರ ಅಲ್ಲ, ಒಳಗೇನೆ ಬೆಳೆದು ಬೆಳೆದು ಹೊಟ್ಟೆನ ಸೀಳ್ಕೊಂಡು ಈಚೆಗೆ ಬರೋ ಮಹಿಷಾಸುರ. ಹಂಗೋ ಈ ಮನೆಯಲ್ಲಿ 28 ವರ್ಷದಿಂದ ಕೆಲಸ ಮಾಡ್ತಿರೋ ನನ್ನ ಒಪ್ಪಿಗೆ ಇಲ್ಲದೆ ನಿನ್ನಂತ ತಲೆಹರಟೆ ಯಜಮಾನರ ಕೆಲಸ ಕೊಟ್ರು ನೋಡು, ಆ ಪ್ರಭಾವ ಇಲ್ಲಿವರೆಗೂ ಬಂತು. ಲೇಯ್, ನೀನು ಮಹಿಷಾಸುರನೋ? ನನ್ನ ಮಗಳು ಮಹಿಷಾಸುರ ಮರ್ದಿನಿ, ನಾನು ಅವಳಪ್ಪ. ಗೊತ್ತಿದೆ. ಏಯ್, ತಗೋ ಈ ಕೊಡಾನ, ಹೋಗಿ ನೀರು ತುಂಬಿಕೊಂಡು ಬಾ. ಮತ್ತೆ ನೋಡು ಸರ್ಸ, ಇದು ಯಾರಿಗೋಸ್ಕರ? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಸರ್ಸ, ಇವನ್ನ ಮಾತ್ರ ನೀ ನಂಬೇಡ. ಉಸುರುಳೆ ಅಂತ ಮಗ ಇವನು, ನಾ ಸತ್ರು ಇವನ ಅಳಿಯ ಅಂತ ಒಪ್ಪಿಕೊಳ್ಳಲ್ಲ. ಅಮ್ಮ, ಈ ಬಾಲ್ನ ಒದಿಬೇಕಾದ್ರೆ ತುಂಬಾ ಚಾಲೋಗ್ಬೇಕಮ್ಮ ನೋಡಿ. ಸರಿಯಾಗಿ ಒದ್ದೆ ಕರಿಮನ್ ಮಠ, ಈಗ ನೋಡ್ತಿರು ನಾನ್ ಹೇಗ್ ಒದಿತೀನಿ ಅಂತ. ಇದೇ ನೀನು, ಇದೇ ನಿನ್ ಗತಿ. ಜ್ಯೋತಿ, ಏನ್ ಬೇಕಾದ್ರೂ ಬೆಸ್ಟ್, ನಮ್ ಸುಧೀರ್ ಟೀಮೇ ಗೆಲ್ಲೋದು. ಓಹೋ ಹೋ ಹೋ, ಅದೆಲ್ಲ ನಿನ್ ಕನಸಮ್ಮ. ಬೆಟ್ಸ್ ನನ್ ಟೋನಿನೇ ಗೆಲ್ಲೋದು. 1000 ರುಪೀಸ್ ಬೆಟ್. ಓಕೆ, ನನ್ ಡೈಮಂಡ್ ರಿಂಗ್ ಬೆಟ್ ಟೋನಿನೇ ಗೆಲ್ಲೋದು. ಸುಧೀರೇ ಗೆಲ್ಲೋದು 1000 ರುಪೀಸ್ ಬೆಟ್. ಓಕೆ, ನೋಡೋಣ ನೋಡೋಣ.
Thank you.
ತರೆಯದೆ ಎಂದು ಮರೆಯದೆ ಹೃದಯ ಗೀತೆ ಹಾಡಿದೆ ಆನಂದವೇ ಮೈ ತುಂಬಿದೆ ಹಾರನ್ ಬಂದ್ ಧ್ವನಿ ಬ್ಯಾಟ್ರಿಯಲ್ ಜೀವ ಇರೋವರ್ಗನೆ ಹಾರ್ನ್ ಆಗೋದು, ನಿನ್ನ ಕಾಲಲ್ಲಿ ಜೀವ ಇರೋವರ್ಗನೆ ನೀನ್ ಫುಟ್ಬಾಲ್ ಆಡೋದು. ಆಮ್ ಐ ರೈಟ್? ಮುಖ ನೋಡು, ಒಳ್ಳೆ ಕೋತಿ ಇದ್ದಾಗಿದೆ. ಸೋತಿದ್ ಸಾಲದು ಅಂತ ಇಲ್ಲಿ ಸೇರ್ ತೀರಿಸ್ಕೊಳಕ್ ಬಂದಿದೆ ಅಂದ. ಡೋಂಟ್ ವರಿ ಡಾರ್ಲಿಂಗ್, ಧೋನಿ ಬ್ಯಾಟ್ರಿ ಯಾವಾಗ್ಲೂ ಚಾರ್ಜ್ ಆಗೇ ಇರುತ್ತೆ, ಧೋನಿ ಕಾಲಲ್ಲಿ ಯಾವಾಗ್ಲೂ ಜೀವ ಇದ್ದೇ ಇರುತ್ತೆ. ಹಾಕಿ
ನಿನ್ನ ಬ್ಯಾಟ್ರಿನ ಡಿಸ್ಚಾರ್ಜ್ ಮಾಡಿದ್ದೀನಿ, ಚಾರ್ಜ್ ಮಾಡಿಸ್ಕೊ ಹೋಗು. ನೀನು ಬರೀ ಫುಟ್ಬಾಲ್ ಚಾಂಪಿಯನ್ ಅನ್ಕೊಂಡಿದ್ದೆ, ಫೈಟಿಂಗ್ ಅಲ್ಲೂ ಚಾಂಪಿಯನ್ ನೀನು. ಒಂದೇ ಆಟ ಅಂದ್ರೆ ಪ್ರೇಮ, ಆ ಪ್ರೇಮದ ಆಟದ ಮುಂದೆ ಈ ಫುಟ್ಬಾಲು ಫೈಟಿಂಗ್ ಯಾವ ಮಹಾ ಆಟ ಜ್ಯೋತಿ? ನೋಡು ಜ್ಯೋತಿ, ಜನ್ಮ ಜನ್ಮಕ್ಕೂ ನನ್ನ ಈ ಪ್ರೇಮದ ಆಟದಲ್ಲಿ ನೀನೇ ನನ್ನ ಪಾರ್ಟ್ನರ್, ನೀನೇ ನನ್ನ ಹೀರೋಯಿನ್, ನೀನೇ ನನ್ನ ಚಾಂಪಿಯನ್. ಜೋನಿ, ಏನೇ ಆಗಲಿ ಏನೇ ಹೋಗಲಿ, ಈ ನಮ್ಮ ಪ್ರೇಮದ ಆಟದಲ್ಲಿ ನಾವಿಬ್ರು ಸಮ ಚಾಂಪಿಯನ್ಸ್. ರೈಟ್? ಓಕೆ ಜೋನಿ, ಐ ಲವ್ ಯು. ತನ್ನ ಹೃದಯಕ್ಕೆ ಬಿದ್ದಿರೋ ಏಟ್ನಿಂದ ಈಗ ತಾನೇ ಚೇತರಿಸ್ಕೊಳ್ತಿದ್ದಾಳೆ ಜ್ಯೋತಿ. ಅವಳ ಹತ್ರ ಈಗಲೇ ಈ ಮಾತನ್ನ ಎತ್ತದು ಹೇಗ್ ಮಾವ? ನನಗ್ ಮದುವೆ ಹಸೆ ಮಣೆ, ನನ್ನ ಕುತ್ತಿಗೆಗೆ ತಾಳಿ. ಯಾರ ಸೌಭಾಗ್ಯಕ್ಕೆ ಜ್ಯೋತಿ? ಒಂದು ಸಂಸಾರದಲ್ಲಿ ಒಬ್ಬರಿಗೆ ನೋವಾದ್ರೆ ಅದ್ರ ಪರಿಣಾಮ ಎಲ್ಲರ ಮೇಲೂ ಆಗುತ್ತೆ. ಒಬ್ರು ಒಂದು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಶಿಕ್ಷಣ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ. ನೋಡಮ್ಮ, ತುಂಬಾ ಒಳ್ಳೆ ಹುಡುಗ, ಕೈ ತುಂಬಾ ಸಂಪಾದನೆ ಮಾಡ್ತಾನೆ, ವರಸಾಮ್ಯನೂ ಸರಿ ಹೋಗುತ್ತೆ. ಇಂಥ ಒಂದು ಸಂದರ್ಭನ ಕೈ ಬಿಟ್ಬಿಟ್ರೆ ಮತ್ತೆ ನಾನ್ ನಿನಗೆ ಮದುವೆ ಮಾಡೋದಕ್ಕಾಗುತ್ತೋ ಇಲ್ವೋ? ಬೇಡ. ನಿನ್ನ ಹಠದ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಇದೇ ಕೊರಗ ಹಚ್ಕೊಂಡು ಮಾವಯ್ಯ ಹಾಸಿಗೆ ಹಿಡಿತಾರೆ. ದಿವಸದಿಂದ ದಿವಸಕ್ಕೆ ನೀನು ಸೊರುತ್ತೀಯ ಜಾಗಿ. ನಿನ್ ತಂಗಿ ಮದ್ವೆ ಕನ್ಸಾಗೇ ಉಳಿದ್ಬಿಡುತ್ತೆ. ನಾನು ಈ ಮದುವೆ ಒಪ್ಪಲಿಲ್ಲ ಅಂತ ಗೀತನ್ ಮದುವೆ ಎಂತಾಗ ಉಳಿಬೇಕು? ನಾನು ಹುಟ್ಲೇ ಇಲ್ಲ ಅಂತ ತಿಳ್ಕೊಂಡು ಅವಳಿಗೆ ಮದುವೆ ಮಾಡಿಬಿಡಿ. ಅದು ನೀನ್ ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲಮ್ಮ. ಹತ್ತು ಜನ ಹತ್ತು ಪ್ರಶ್ನೆ ಕೇಳ್ತಾರೆ. ಮೊದಲು ಹಿರಿಯ ಮಗಳು ಮದುವೆ ಮಾಡೋದನ್ ಬಿಟ್ಟು ಕಿರಿಯ ಮಗಳಿಗೆ ಯಾಕೆ ಮದುವೆ ಅಂತಾರೆ. ನಿನ್ನ ಹಿರಿಯ ಮಗಳೇನು ಕೂರುಡೆ ಕುಂಟೆ ಅಂತಾರೆ. ಯಾವುದು ಇಲ್ಲ ಅಂದ್ರೆ ನೀನ್ ಹೀಗೆ ಬಿಕ್ಕಿ ಬಿಕ್ಕಿ ಅಳೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗಲ್ಲ ಜ್ಯೋತಿ. ನಿನಗಾಗಿ ಬರ್ತಾ ಇರೋ ಈ ಹೊಸ ಬದುಕನ್ನ ನೀನ್ ಸ್ವಾಗತಿಸ್ಲೇಬೇಕು. ಆ ಹೊಸ ಬದುಕನ್ನ ನಿನ್ನ ಸರ್ವಸ್ವ ಅಂತ ತಿಳ್ಕೊಂಡು ನೀನು ಬದುಕಿ ನಮ್ಮನ್ನು ಬದುಕಮ್ಮ. ಬೇಡ ಅಂತ ಬದುಕ. ಬೇಡದೆ ಇದ್ರೆ ಬಿಡಮ್ಮ. ನೀನ್ ಬೇಡ ಅಂದ್ರೆ ಅದು ಈ ಮನೆಯದವ್ರ ಭಾಗ್ಯ. ನಿಮ್ ತಾಯಿ ದಾರಿನೇ ನಾನು ಹಿಡಿಬೇಕಾಗುತ್ತೆ. ಪಾಪಿ, ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಗೀತಾನೋ ಯಾವುದಾದ್ರೂ ಕೆರೆನೋ ಬಾವಿನೋ ಹುಡುಕೊಳ್ಳಿ. ಅದೊಂದೇ ದಾರಿ. ಅಕ್ಕ, ನಾನು ನೀನು ಶಟ್ಲ್ ಕಾಕಾಡಿ ತುಂಬಾ ದಿನ ಆಯ್ತು, ಪಾಕ ಆಡೋಣ. ನಾನೇ ನಿನ್ ತರ ಹುಡುಗಿನೇ ನಿನ್ ಜೊತೆ ಶಟ್ಲ್ ಆಡಕ್ಕೆ. ಈಗೇನ್ ನಿನ್ ದೊಡ್ಡ ಹೆಂಗಸು, ಅದೆಲ್ಲ ಮಾಡ. ನೀವ್ ಅಕ್ಕ ತಂಗಿಯರ್ ಆಡೋದ್ ನೋಡಿ ತುಂಬಾ ದಿನಗಳಾಯ್ತು. ಆಡ್ ಜೊತೆ ನನಗೂ ನೋಡ್ಬೇಕು ಅಂತ ಆಸೆ. ಆಡಮ್ಮ. ಆಡು ಆಂಟಿ. ಆಡ್ತೀನಿ ಪುಟ್ಟ, ಆಡ್ತೀನಿ ಬರೀ. ಹೇ
ನಾನು ಗೀತಾನು ಶಟಲ್ ಕಾಕ್ ಆಡ್ತಾ ಇದ್ವಿ, ಎಲ್ರು ಅಲ್ಲೇ ಇದಾರೆ, ನೀನು ಅಲ್ಲಿಗೆ ಬಾಣ್ಣ. ಈ ಕ್ಷಣ ನೀನು ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು, ನನಗಿರೋ ಆಸೆ ಅದೊಂದೇ. ರಾಜೇಂದ್ರ ಅಣ್ಣ, ನಿನ್ನ ಬಾಯಲ್ಲಿ ಅಣ್ಣ ಅಂತ ಕರೆಸ್ಕೊಳ್ಳೋ ಆಸೆನೆ ಸತ್ತು ಹೋಗಿದೆ ನನಗೆ. ನಿನ್ನ ಮುಖ ನೋಡೋದಕ್ಕೂ ನನಗೆ ಬೇಜಾರಾಗಿದೆ. ನಿನ್ಗಷ್ಟು ಬೇಜಾರಾಗೋದಾದ್ರೆ ನಾನು ನಿಮ್ಮ ಮನೇಲಿ ಇರೋದಿಲ್ಲ, ನಾನು ಎಲ್ಲಾದರೂ ಹೊರಟು ಹೋಗ್ತೀನಿ. ಅಕ್ಕ ಬಿಡಿ, ಬೇಕಾಗಿಲ್ಲ ಅಣ್ಣನಿಗೆ ನನ್ನ ಕಂಡ್ರೆ ಜ್ಯೋತಿ ಜ್ಯೋತಿ ಜ್ಯೋತಿ, ಹಾಗೆಲ್ಲ ಮನೆ ಬಿಟ್ಟು ಹೋಗ್ಬಾರ್ದಮ್ಮ, ನನ್ನ ಮಾತು ಕೇಳು, ಹಠ ಮಾಡ್ಬೇಡ, ಬಾ ಜ್ಯೋತಿ, ಹೋಗ್ಬೇಡ ಜ್ಯೋತಿ. ಅಂತಿ ನಾನು ನಿನ್ ಜೊತೆ ಬರ್ತೀನಿ. ಬೇಡಮ್ಮ ಹಾಗೆಲ್ಲ ಮಾತಾಡ್ಬಾರ್ದು. ನಾನ್ ಬಿಡಲ್ಲ ಜ್ಯೋತಿ. ರಾಜೇಂದ್ರ, ನನ್ನ ಮಗಳಿಲ್ದಿರೋ ಮನೆಯಲ್ಲಿ ನಾನು ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ, ನಾನು ಹೋಗ್ತೀನಿ. ಅಪ್ಪ ಅಪ್ಪ ಸಾರಿ, ಜ್ಯೋತಿನ ನಾನು ಕರ್ಕೊಂಬರ್ತೀನಪ್ಪ, ನಾನು ಕರ್ಕೊಂಬರ್ತೀನಿ. ಜ್ಯೋತಿ ಜ್ಯೋತಿ ಹೋಗ್ಬೇಡಮ್ಮ. ಬೇಡ, ನಾನಿನ್ ಮೇಲೆ ಮನೇಲಿರೋದಿಲ್ಲ, ನಿಮ್ಮಿಂದ ಎಲ್ಲದಕ್ಕೂ ದೂರ ಹೊರಟು ಹೋಗ್ತೀನಿ. ಜ್ಯೋತಿ ಜ್ಯೋತಿ, ನಾನು ಉದ್ವೇಗದಲ್ಲಿ ಏನೋ ಆತರ ಮಾತಾಡ್ಬಿಟ್ಟೆ, ಅಷ್ಟಕ್ಕೆ ನೀನು ಕೋಪ ಮಾಡ್ಕೊಂಡು ಹೊರಟೋಗೋದೆ. ನೋಡು, ನನ್ನ ಕ್ಷಮಿಸು ಬಿಡಮ್ಮ, ಏನೇ ಆದ್ರೂ ನಾನು ನಿನ್ನ ಅಣ್ಣ ತಾನೆ. ಅಣ್ಣ ಅಣ್ಣ ಅಣ್ಣ, ನಮಸ್ಕಾರ. ನನ್ನ ಮಗ ರಾಜೇಂದ್ರ. ನಮಸ್ಕಾರ. ಹಲೋ, ಎಲ್ಲರೂ ಕಾಯ್ತಾ ಇದ್ದಾರೆ. ಗೀತಾ ಸರ್ಸ ನೀವು ಹೋಗಿ, ನಾನು ಕರ್ಕೊಂಬರ್ತೀನಿ. ಜ್ಯೋತಿ, ಇದನ್ನು ತಗೊಂಡ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅತ್ತಿಗೆ ತಗೋ, ನೆಮ್ಮದಿ ಸಿಗುತ್ತೆ. ಮಿಸ್ಟರ್ ಲಕ್ಷ್ಮೀಪತಿಗಳೇ, ಪ್ರಸಾದ್ಗೆ ಹೆಣ್ಣು ಒಪ್ಪಿಗೆ ಆಯಿತು, ಇನ್ನೇನು ಆದಷ್ಟು ಬೇಗ ಜೋಯಿಸ್ರನ್ನ ಕರೆಸಿ ಮದುವೆ ತಾರೀಕನ್ನು ಗೊತ್ತುಪಡಿಸಿ. ಇಂಥ ಹೆಣ್ಣು ಪಡೆಯೋಕೆ ನಮ್ಮ ಪ್ರಸಾದ್ ಪುಣ್ಯ ಮಾಡಿರಬೇಕು. ಏ ಯಾಕೆ ಡಾರ್ಲಿಂಗ್, ಈ ಕಡೆ ಹೋದ್ರೆ ನಿನ್ನ ಹಾಸ್ಟೆಲ್, ಆ ಕಡೆ ಹೋದ್ರೆ ನನ್ನ ರೂಮ್, ಯಾವ ಕಡೆ ಹೋಗೋಣ? ಓಯ್
ಬಾ ಜತಿ. ಏನಾಯ್ತು? ಲೈಟ್ ಹೋಯ್ತಷ್ಟೆ. ಬಲೆ ಮಾತ್ರ ಅಲ್ಲ ಜ್ಯೋತಿ, ಎರಡು ಜೀವ ಒಂದನ್ನೊಂದು ನಂಬಿ ಬದುಕುಂತ ಭರವಸೆ. ಐ ಲವ್ ಯು ಜ್ಯೋತಿ. ಮೊದಲು ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ. ನಮ್ ಡ್ಯಾಡಿ ಮಮ್ಮಿನ ನಿಮ್ಮ ಮನೆಗೆ ಯಾವ ಕಳಿಸ್ಲಿ? ಬೇಡ. ಯಾಕೆ? ನಮ್ ತಂದೆ ತಾಯಿ ನಮ್ಮ ಅಣ್ಣ ಯಾರು ಈ ಮದುವೆಗೆ ಒಪ್ಪಲ್ಲ. ನೀನು ಒಪ್ಕೊಂಡಿದ್ಯ ತಾನೆ? ನಾನು ಒಪ್ಕೊಳ್ಳೋದು. ಆದ್ರೆ ಒಂದು ಟೋನಿ, ನಮ್ಮ ತಾಯಿಗೆ ಮೈ ಹುಷಾರಿಲ್ಲ, ಅವರು ಹಾರ್ಟ್ ಪೇಷಂಟ್ ಬೇರೆ, ಅವ್ರು ತುಂಬಾ ಆರ್ಥಡಾಕ್ಸ್. ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಸಾಕು, ಮುಂದೆ ದೊಡ್ಡ ರಾಮಾಯಣನ ನಡೆಯುತ್ತೆ. ಜ್ಯೋತಿ, ನಿಮ್ ಫ್ಯಾಮಿಲಿಲಿ ಹಾಗಾದ್ರೆ ನಮ್ ಫ್ಯಾಮಿಲಿಲಿ ನಿನ್ನ ಸೊಸೆ ಅಂತ ಸಂತೋಷ ಒಪ್ಕೊಂಡ್ಬಿಡ್ತಾರೆ. ನೋಡು ಜ್ಯೋತಿ, ಒಂದ್ ಗಂಡು ಹೆಣ್ಣನ್ ಪ್ರೇಮಕ್ಕೆ ಜಾತಿ ಅಡ್ಡಿ ಆಗ್ಬಾರ್ದು ಅನ್ನೋದೇ ನಮ್ ಡ್ಯಾಡಿ ಪ್ರಿನ್ಸಿಪಲ್. ಯು ನೋ ವಾಟ್? ವೆಲ್ಕಮ್ ಮೈ ಸನ್ ಟೋನಿ. ಡ್ಯಾಡಿ, ದಿಸ್ ಇಸ್ ಮೈ ಸ್ವೀಟ್ ಹಾರ್ಟ್ ಜ್ಯೋತಿ. ನಮಸ್ತೆ. ಹೌ ನೈಸ್ ಟು ಮೀಟ್ ಯು. ಪ್ಲೆಷರ್ ಇಸ್ ಮೈನ್ ಅಂಕಲ್. ನಾವು ಕರ್ನಲ್ ಡೊನಾಲ್ಡ್ ಮೆಲ್ಕಮ್ ಟೋನಿಸ್ ಫಾದರ್. This is my darling wife, Lucy Malcolm. Hello, auntie. Oh, she's very pretty. Jyoti, sir. Hello. Mary. Jyoti, her husband. She is also. Namaste. Jyoti, what about your father's history? Advocate Lakshmi Pati. Advocate Lakshmi Pati? What a surprise. You know? You don't know? I know your father very well. Is it? Darling, your tante nange tumba bekadavaru. Daddy, daddy, avaru magalu nanage tumba bekadavaru. Hauda? Hagadre naalene matte fix maambidu. Correct. No, no. Iglene. Uncle. Beri. Adu aunty, namma mother heart patient. Adike samaya nodi, naan avaratra maatadu nimge telisthini. Please. Nodidya? Nan sosege nanna ishte dhairya. Darling, ning yapka idya? ನಿಮ್ ತಂದೆ ಹತ್ರ ಮಾತಾಡಕ್ ಹೆದರ್ಕೊಂಡು ನೀನ್ ಅಳ್ತ ಕೂತಿದಾಗ ನಾನ್ ತಾನೇ ನಿಮ್ ತಂದೆ ಹತ್ರ ಹೋಗಿ ಮಾತಾಡಿ ನಮ್ಮಿಬ್ರು ಮದ್ವೆನ ಫಿಕ್ಸ್ ಮಾಡಿದ್ದು. ಯು ನೋ ಐ ನೋ ವೈ ಎವ್ರಿಬಡಿ ಶುಡ್ ನೋ. ಅಟೆನ್ಷನ್, ಅಟೆನ್ಷನ್, ಅಟೆನ್ಷನ್. ಯು ನೋ, ಓ ಯು ಡೋಂಟ್ ನೋ, ನನ್ನ ಮಗ ಟೋನಿ ಈ ಏಂಜಲ್ನ
ಈ ಅಪ್ಸರೇನ ಇವತ್ತು ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ. ಅದು ಅಲ್ಲದೆ ಇವತ್ತು ಕ್ರಿಸ್ಮಸ್ ಡೇ, ವಿ ಮಸ್ಟ್ ಸೆಲೆಬ್ರೇಟ್. ಗಿವ್ ದಮ್ ಎ ಬಿಗ್ ಹ್ಯಾಂಡ್. ಪ್ರೀತಿ ಬೆಳೆಯಲಿ, ಬಾಳು ಬೆಳಗಲಿ. ಪ್ರೀತಿ ಬೆಳೆಯಲಿ, ಬಾಳು ಬೆಳಗಲಿ. ಮನಸ್ಸು ಮನಸ್ಸು ಬೆರೆಯಲಿ, ಸ್ನೇಹ ಹೂವಾಗಲಿ. ಮನಸ್ಸು ಮನಸ್ಸು ಬೆರೆಯಲಿ, ಪ್ರೀತಿ ಬೆಳೆಯಲಿ, ಬಾಳು ಬೆಳಗಲಿ. ಗೆಳೆತನ ವ್ಯಾಪಾರದಂತೆ ಅಹಹ ಕೊಟ್ಟು ಕೊಳ್ಳುವ, ಗೆಳೆತನ ಸಿಹಿ ಜೇನಿನಂತೆ ಸವಿಯ ಹೀರುವ. ಸಾವಿರ ಕನಸಿನ ರಂಗು ಕಣ್ಣಲೆ ಪಂ ಪಂ. ಪ್ರೀತಿ ಬೆಳೆಯಲಿ, ಬಾಳು ಬೆಳಗಲಿ. ಪ್ರೇಮದ ಹೊಂಬಿಸಿಲಿನಲ್ಲಿ ಏನೋ ಕಾವಿದೆ, ಯದ ಹೊಸ ವೇಗದಲ್ಲಿ ಹರುಷ ಹೊಂದಿದೆ. ಅನುಬಂಧ ನಮ್ಮದು, ಪ್ರೀತಿ ಬೆಳೆಯಲಿ, ಬಾಳು ಬೆಳಗಲಿ. ಅಲೆ ಮೇಲೆ ನಾವು ಸುಖದೇ ತೇಲುವ, ದಿನದ ನೂರೆಂಟು ನೋವು ಮರೆತು ಬಾಳುವ. ನಾಳೆಯ ಚಿಂತೆಯು ಹಿಂದೆ ಏತಕ, ಪ್ರೀತಿ ಬೆಳೆಯಲಿ, ಬಾಳು ಬೆಳಗಲಿ. ಮನಸ್ಸು ಮನಸ್ಸು ಬೆರೆಯಲಿ, ಸ್ನೇಹ ಹೂವಾಗಲಿ. ಜ್ಯೋತಿ, ಮುಹೂರ್ತ ಆದಷ್ಟು ಬೇಗ ಇಟ್ಕೋಬೇಕಂತೆ. ಹುಡುಗ ಒಪ್ಪಿಡ್ನಮ್ಮ. ಒಪ್ಕೊಳ್ದೆ ಏನ್ ಮಾಡ್ತಾರೆ ಮಾವಯ್ಯ? ಇಷ್ಟು ಸುಂದರವಾಗಿರೋ ಹುಡುಗಿ ಸಿಗ್ಬೇಕಲ್ಲ. ಜ್ಯೋತಿ,
ಆ ಹುಡುಗ ನಿನ್ನ ನೋಡ್ತಾ ನೋಡ್ತಾ ತನ್ನನ್ನು ತಾನೇ ಮರ್ತಾಗಿತ್ತು. ಆಗ್ಲೇ ಏನೇನೋ ಕನಸುಗಳು ಕಟ್ಕೊಂಡಾಗಿತ್ತು. ಯಾವುದೇ ಕಾರಣಕ್ಕೂ ಅವನ್ ನಂಬಿಕೆನ ಸುಳ್ಳು ಮಾಡ್ಬೇಡಮ್ಮ. ಹಳೆದನ್ನೆಲ್ಲ ಮರೆತು ಅವನಿಗೂ ಸುಖ ಕೊಟ್ಟು ನೀನು ಸುಖ ಪಡಮ್ಮ. ಆ ಶಕ್ತಿನ ದೇವ್ರು ನನಗೆ ಕೊಡ್ಲಿ ಅಂತ ನೀವೆಲ್ಲರೂ ನನ್ನನ್ನು ಆಶೀರ್ವಾದ ಮಾಡಿ ಅಣ್ಣ. ಎಲ್ಲರೂ ನನಗೆ ಆಶೀರ್ವಾದ ಮಾಡಿ. ಟೈಗರ್, ಟೈಗರ್, ಪ್ರಸಾದ್, ಬಹಳ ವರ್ಷಗಳ ಮೇಲೆ ಬರ್ತಾ ಇದ್ದೀರಾ. ಹೇಗಿದ್ದೀರಾ ಫಾದರ್ ರಾಬರ್ಟ್? ಫಾದರ್ ಜೋಸೆಫ್ ಅವ್ರ ಹರಕೆಯಿಂದ ನಮ್ಗೆ ಏನು ಕಮ್ಮಿ ಇಲ್ಲ. ಎಕ್ಸಾಕ್ಟ್ಲಿ. ಅಂದಾಗೆ ಆ ನಾಯಿ ಹೊಸದಾಗಿ ತಗೊಂಬಂದಿದ್ದ? ಹಾ, ಫಾದರ್ ಜೋಸೆಫ್ ಅವ್ರ ಪೆಟ್ ಡಾಗ್. ಹೊಸಬ್ರು ಯಾರೇ ಬರ್ಲಿ ಒಳಗಡೆ ಬಿಡಲ್ಲ. ಫಾದರ್ ಜೋಸೆಫ್ ಹೋಗಿ ಹೋಗಿ ನೋಡಿ, ಒಳಗಡೆ ಇದ್ದಾರೆ. ಥ್ಯಾಂಕ್ ಯು ಫಾದರ್. ಗುಡ್ ಮಾರ್ನಿಂಗ್ ಫಾದರ್. ಪ್ರಸಾದ್. ಎಸ್ ಫಾದರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಪ್ರಸಾದ್. ನಿನಗೆ ಒಳ್ಳೆ ಕೆಲಸ ಸಿಕ್ತು ಅಂತ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಫಾದರ್. ಇವತ್ತಿನ ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ಇವತ್ತು ನಿಮ್ಮನ್ನು ನೋಡಕ್ ನನಗೊಂದು ಶುಭ ಸಂದರ್ಭ ಸಿಕ್ತು, ಅದಕ್ಕೋಸ್ಕರ ಬಂದೆ. ತಗೊಳ್ಳಿ ಫಾದರ್, ಮುಖ್ಯವಾಗಿ ನನಗೆ ನಿಮ್ಮ ಆಶೀರ್ವಾದ ಬೇಕು. ಓ, ಲಗ್ನ ಪತ್ರಿಕೆ? ಮುಂದಿನ ಬುಧವಾರನೇ ಮದುವೆ. ಅದೇನು ಇಷ್ಟು ಬೇಗ? ಎಲ್ಲ ಸಡನ್ ಆಗಿ ಅರೇಂಜ್ ಆಯ್ತು ಫಾದರ್. ನನ್ನ ಲೀವ್ ಮುಗಿಯೋಷ್ಟರಲ್ಲೇ ಮದುವೆ ಮಾಡಬೇಕು ಅಂತ ದೊಡ್ಡವರು ತೀರ್ಮಾನ ಮಾಡಿದ್ರು. ವಧು ಅಡ್ವೊಕೇಟ್ ಲಕ್ಷ್ಮೀಪತಿ ಮಗಳು ಜ್ಯೋತಿ. ಜ್ಯೋತಿ ಯಾಕೆ ಫಾದರ್? ಜ್ಯೋತಿ ನಿಮಗೆ ಗೊತ್ತಾ? ನೀವು ಅವಳು ನೋಡಿದ್ದೀರಾ? ನೀನೇ ನೋಡಿ ಎಲ್ಲ ಸೆಟ್ಲ್ ಮಾಡಿಕೊಂಡ ಮೇಲೆ ನನ್ನ ಒಪಿನಿಯನ್ ಕೇಳೋದ್ರಲ್ಲಿ ಏನು ಅರ್ಥ ಇದೆ? ಲಕ್ಷ್ಮೀಪತಿ ನನ್ನ ಬಾಲ್ಯ ಸ್ನೇಹಿತರು. ಅವರ ಔದಾರ್ಯ ಶ್ರದ್ಧೆಯಿಂದಾನೇ ಈ ಅಭಯಾಶ್ರಮ ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯವಾಯಿತು. ಅಂದ್ರೆ ನೀವು ಗಂಡು ಹೆಣ್ಣು ಇಬ್ರಿಗೂ ಬೇಕಾದರು ಹಾಗಿದ್ಮೇಲೆ ನೀವು ಮದುವೆ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ, ಬರಲೇಬೇಕು. ಮುಂದಿನ ಬುಧವಾರ ಅಲ್ಲ? ಓ, ಐ ಆಮ್ ಸಾರಿ, ಬೇರೆ ಪ್ರೋಗ್ರಾಮ್ ಇದೆ. ಪ್ಲೀಸ್ ಫಾದರ್, ಆ ಪ್ರೋಗ್ರಾಮ್ ನನಗೋಸ್ಕರ ಪೋಸ್ಟ್ಪೋನ್ ಮಾಡಿ, ಮದುವೆ ಖಂಡಿತ ಬನ್ನಿ. ಆವತ್ತು ನಮ್ಮಲ್ಲಿ ಧ್ಯಾನದ ದಿವಸ, ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಪ್ರಸಾದ್, ನಾನು ಬರಲಿ ಬರದೇ ಇರಲಿ, ನಿನ್ನ ಪತ್ನಿಯಿಂದ ನಿನಗೆ ಸಂಪೂರ್ಣ ಪ್ರೇಮ ಸಿಗಲಿ, ಅವಳ ಹೃದಯ ನಿನ್ನದಾಗಲಿ, ನಿಮ್ಮಿಬ್ಬರ ಬದುಕಲ್ಲಿ ಸುಖ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ.
ಜ್ಯೋತಿ, ಹೆದರ್ಕೆನ? ಮೊದಲನೇ ನೋಟಕ್ಕೆ ನನ್ನ ಮನಸ್ಸು ಗೆದ್ದೆ ನೀನು. ಐ ಲವ್ ಯು ಜ್ಯೋತಿ, ಐ ಲವ್ ಯು ಜ್ಯೋತಿ. ಜ್ಯೋತಿ, 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 ಮಾವಯ್ಯ, ಮಾವಯ್ಯ, ಜ್ಯೋತಿ ಇದ್ದಕ್ಕಿದ್ದಾಗೆ ಜ್ಞಾನ ತಪ್ಪಿದ್ದದ್ದು. ಜ್ಯೋತಿ, ಮಾ ಜ್ಯೋತಿ, ಏನಾಯ್ತಮ್ಮ? ಮಾವಯ್ಯ, ಜ್ಯೋತಿ ನಾನು ನೋಡ್ಕೊಳ್ತೀನಿ, ನೀವೆಲ್ಲ ಸ್ವಲ್ಪ. ಜ್ಯೋತಿ, ಗಾಬರಿ ಆಗ್ಬಿಟ್ಯಾ? ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಸೆಮಣೆ ಮೇಲೆ ಕೂತಿದ್ದು, ಹವನ, ಹೋಮ, ಆಯಸ ಆಗ್ಬಿಟ್ಟು. ಅದಕ್ಕೆ ನೀವ್ಯಾಕೆ ಇಷ್ಟು ನೊಂದ್ಕೋತೀರ? ಜ್ಯೋತಿನ ಮೊದಲನೇ ಸಲ ನೋಡಿದಾಗಲೇ ಅನ್ಕೊಂಡೆ ಅವಳು ಬಹಳ ಡೆಲಿಕೇಟ್ ಇರಬೇಕು ಅಂತ. ಹೌದು, ತುಂಬಾ ಸೂಕ್ಷ್ಮ ಮನಸ್ಸು. ಬರೀ ಮನಸ್ಸು ಮಾತ್ರ ಅಲ್ಲ, ಫಿಸಿಕಲಿ ಆಲ್ಸೋ ಶಿ ಇಸ್ ವೆರಿ ವೀಕ್. ಮಾವಯ್ಯ, ಬೆಳಗ್ಗೆ ಜ್ಯೋತಿ ನನ್ನ ಜೊತೆ ಪ್ರಯಾಣ ಮಾಡಬೇಕಾಗಿದೆ, ಮತ್ತೆ ಆಯಾಸ ಆಗುತ್ತೆ, ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ಲೆಟ್ ಹರ್ ಟೇಕ್ ರೆಸ್ಟ್. ತುಂಬಾ ಟೆನ್ಷನ್ ಬಂದಾಗ ಒಂದೋ ಅಥವಾ ಎರಡು ಅಷ್ಟೇ. ಅಮ್ಮ, ಅಮ್ಮ, ಜ್ಯೋತಿ, ನೀನು ಹುಟ್ಟಿದ ಮನೆಗೆ ಕೀರ್ತಿ ತಂದ್ಕೊಡ್ತಾಯಿ. ಜ್ಯೋತಿ, ನೀನು ಸೇರಿದ ಮನೆಯಲ್ಲೂ ನೀನು ಜ್ಯೋತಿಯಾಗೆ ಬೆಳಗಬೇಕು ಅನ್ನೋದೇ ನಮ್ಮ ಆಸೆಮ್ಮ. ಭಾಗದಲ್ಲೇ ಒಂದು ಹೆಣ್ಣಿನ ಬದ ದೊಡ್ಡವ್ರು ಹೇಳ್ತಾರೆ. ಎಂಥ ಸಂದರ್ಭದಲ್ಲೂ ನಿನ್ನ ಕೈ ಹಿಡಿದ ಗಂಡನಕ್ಕೋಸ್ಕರ ಎಂಥ ತ್ಯಾಗ ಮಾಡೋದಕ್ಕೂ. ನಿನ್ನ ಸಹಾಯ ನನಗೆ ಬೇಕಿಲ್ಲ, ನಾನೇ ನೀರು ಸೇರಿಸ್ಕೊಡ್ತೀನೋ ಇಳಿಯೋ ಕಡೆಗೆ. ಅದೇನೋ ಕಟ್ಟೆ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೀಯಾ? ಹಿಂದಕ್ಕೆ ಮುಂದಕ್ಕೆ ಆಡೋದಕ್ಕೆ ಸುಲಭ ಆಗ್ಲಿ ಅಂತ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಕ್ ನೋಡಿದೆ ನಡೆಯಲಿಲ್ಲ, ಎಣ್ಣೆ ಹಾಕ್ತಿದ್ಯೋ ಇಳಿಯೋ ಕಡೆಗೆ. ಅಯ್ಯಯ್ಯೋ, ಬೆಂಕಿ ಬಿದ್ದೋಯ್ತು, ಏನ್ ಮಾಡೋದು?
ಬಿಂದಿಗೆ ತಾನೆ ಐದು ನಿಮಿಷದಲ್ಲಿ ನಾನು ತೆಗಿತೀನಿ. ಹದಿನೆಂಟು ಅಳದ ನೀರಿದೆ. ಸಾಯಲು ಬಿಡು ನನ್ನ ಮಗ. ಸಾಯ್ತೀನಿ ಇಲ್ಲ ಬಿಂದಿಗೆ ತೋಳಬಂದು ನಿನ್ನ ಮಗಳನ್ನು ಮದುವೆ ಆಗ್ತೀನಿ. ಸರಸಾ ಅಪ್ಪ ನೀನ ನನ್ನ ಕಾಮನ್ ಸಾಯಿಸಿದ್ದು. ನನ್ನ ಕಾಮು ಹೋದ ಜಾಗಕ್ಕೆ ನಾನು ಹೋಗ್ತೇನೆ. ಬೇಡಮ್ಮ ಸರಸಾ ಬೇಡ. ಅಪ್ಪ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾನು ನನಗೊಳ್ಳೆ ಪ್ರಾಣ ಸಟ್ಟೆ ತಂದಿಟ್ನಲ್ಲಪ್ಪ ಈ ನನ್ನ ಮಗ. ಸರಸಾ ಬಿದ್ಗೆ ಸಿಕ್ತು. ಹಾ ಸಿಕ್ತಾ? ಹಗ್ಗ ಬಿಡ್ಲಾ ಮೇಲಕ್ ಬರ್ತೀಯಾ? ಮೇಲಕ್ ಮಾತ್ರ ಬರೋಲ್ಲ. ಇವತ್ತು ಏನಲ್ಲೋ ತೀರ್ಮಾನ ಆಗ್ಲೇಬೇಕು. ನಿನ್ನ ನನಗ್ ಕೊಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಪ್ಪ ಒಪ್ಕೊಂಡ್ರೆ ಸರಿ, ಇಲ್ದೆ ಹೋದ್ರೆ ನಾನು ಇಲ್ಲ ಬಿದ್ಗೆನು ಇಲ್ಲ. ನೀನ್ ಹೋಗ್ಬಿಟ್ರೆ ನಂಗ್ ಯಾರ್ ದಿಕ್ಕು ಕಾಮು? ನಾನು ಅಯ್ಯೋ ಬೇಡಮ್ಮ ಸರಸು ಬೇಡ. ನೀನೇನ ಕೈ ಬಿಟ್ಟು ಹೋದ್ರೆ ನನ್ನ ಯಾರಮ್ಮ ದಿಕ್ಕು? ಲೋಕಾಮು ಮದುವೆ ತಾನೆ ಮಾಡ್ಕೊಟ್ರಾಯ್ತು, ಮೊದಲು ಮೇಲ್ ಮಾರು. ಮಾಡ್ಕೊಟ್ರಾಯ್ತು ಅನ್ನೋ ಮಾತೇ ಬೇಡ. ನನಗೂ ಸರಸನ್ಗೂ ಮದುವೆ ಮಾಡ್ಕೊಡ್ತೀನಿ ಅಂತ ಸರಸನ ಮೇಲೆ ಆಣೆ ಇಟ್ಟು ಹೇಳಿದ್ರೇನೆ ಮೇಲ್ ಬರೋದು? ನನ್ನ ಮಗಳು ಸರಸನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಅವಳನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೀನಿ. ಬೇಗ ಬಾರೋ ಮೇಲೆ ಬರೋಣ. ಬಂದ ಮಗಳೇ ಬಾವಿ ಬೀಳದೆ ನಾನು ಏನ್ ಮಾಡ್ತೀನಿ? ಮಾವ ಆಣೆ ಇಟ್ಬಿಟ್ಟಿದೀಯಾ? ಏನು ಮಾತಾಡಬೇಡ, ಏನಾರ ಆಗಲ್ಲ ಅಂದ್ಯೋ ನಿನ್ನ ಮಗಳು ವಾಟಕ್. ಆಯ್ತಪ್ಪ ಒಪ್ಕೊಂಡಿದ್ದೀನಿ, ಇನ್ನು ಯಾಕೆ ಎದುರಿಸ್ತೀಯೋ? ಈ ಬಾರಪ್ಪ ಪಕ್ಕ ಬಂದ ನಿಂತು ಬಾರಪ್ಪ. ದೀರ್ಘ ಸುಮಂಗಲೇ ಭವ ಇಷ್ಟ ಪುತ್ರ ಪ್ರಾಪ್ತಿರಸ್ತು. ಅಮ್ಮ ಅಮ್ಮ ಅಡಿಗೆ ಏನ್ ಮಾಡ್ಲಮ್ಮ? ಏನಾದ್ರೂ ಮಾಡು. ಸರಿಮ್ಮ. ಆ ಕೆಲಸ ಸಾವಿತ್ರಿ, ನಿನ್ ಕೆಲಸ ಇದು. ಜೊತೆ ನಡಿ ಹೋಗೋಣ. ಎಲ್ಲಿಗೆ? ಪಿಕ್ನಿಕ್ಗೆ. ನಮ್ಮ ಮದುವೆ ಆಗಿದ್ದಕ್ಕೆ ನಮ್ಮ ಫ್ರೆಂಡ್ಸ್ಗೆ ಪಿಕ್ನಿಕ್ ಪಾರ್ಟಿ ಕೊಡ್ಬೇಕಂತೆ, ಅದಕ್ಕೆ ನಾವಿಬ್ರು ಹೋಗ್ಲೇಬೇಕು. ಬಾ ಬಾ ಹೋಣ. ಬಾ ಜ್ಯೋತಿ ಕೂತ್ಕೋ. ಬೇಡಿ, ಇದ್ರಲ್ಲಿ ಯಾಕೆ ಟ್ಯಾಕ್ಸಿಯಲ್ಲಿ ಹೋಗೋಣ. ಇದ್ರಲ್ಲಿ ಸಿಗೋ ಮಜಾನೇ ಬೇರೆ. ನಿಮ್ಗೆ ಗೊತ್ತಾಗತ್ತೆ, ಕೂತ್ಕೋಬಾ. ಬೇಡಿ, ನಂಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನಾವೆಲ್ಲ ಹೋಗ್ತಾ ಇಲ್ವೇ, ಜಾಲಿ ಆಗಿರುತ್ತೆ ಮೇಡಮ್. ಬೇಡಿ ಬನ್ನಿ ಮೇಡಮ್. ಜೊತೆ ಅವರೆಲ್ಲ ಕಾಯ್ತಾ ಇದ್ದಾರೆ, ಕೂತ್ಕೋಬಾ. ಕೂತ್ಕೋ. ಸ್ವಲ್ಪ ಸ್ಲೋ ಹೋಗಿ, ನಡ್ಕೊಳಕ್ಕಾಗ್ತಾ ಇಲ್ಲ.
ಪ್ಲೀಸ್ ಹೇಳೋ ಮಾತು ಕೇಳಿ, ಸ್ವಲ್ಪ ಸ್ಲೋ ಹೋಗಿ ಪ್ಲೀಸ್, ಸ್ವಲ್ಪ ಸ್ಲೋ ಹೋಗಿ. ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ಜೊತೆಲೇ ಹೋಗ್ಬೇಕು ಅಂದ್ರೆ ಅವ್ರ ಸ್ಪೀಡ್ನಲ್ಲೇ ಹೋಗ್ಬೇಕು. ವಾಟ್ ಪ್ರಸಾದ್, ಗುಟ್ಟಿನ ವಿಷಯ ಏನಿಲ್ಲ, ಜ್ಯೋತಿಗೆ ಸ್ಪೀಡ್ ಆಗೋದ್ರೆ ಹೆದರಿಕೆ ಆಗುತ್ತೆ ಅದಕ್ಕೆ. ನನಗಂತೂ ಫಾಸ್ಟ್ ಆಗಿ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಫಾಸ್ಟ್ ಹೋಗೋದಾದ್ರೆ ತುಂಬಾ ಇಷ್ಟ. ಇಸ್ ಇಟ್ ಓಕೆ? ನೋಡಿ ಸ್ವಲ್ಪ ಸ್ಲೋ ಹೋಗಿ, ಇನ್ನು ಫಾಸ್ಟ್. ಜ್ಯೋತಿ, ಈಗ ನಾವು ಹೋಗ್ತಾ ಇರೋ ಸ್ಪೀಡ್ ಕಡಿಮೆ ಏನಲ್ಲ, 100 ಕಿಲೋಮೀಟರ್ಸ್. ಸ್ಲೋ ಹೋಗಿ, ನನ್ ಮಾತು ಕೇಳಿ. ಹೋಗ್ತಾ ಇರೋದೇ 40 ಕಿಲೋಮೀಟರ್, ಮ್ಯಾಕ್ಸಿಮಮ್ ಸ್ಪೀಡ್ಗೆ 40 ಕಿಲೋಮೀಟರ್ ಬಾಕಿ ಇದೆ. ಫಾಸ್ಟ್ ಬನ್ನಿ ಪ್ರಸಾದ್, ಲವ್ ರೇಸ್ ನಲ್ಲಿ ಗೆಲ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ನಲ್ಲೇ ಹೋಗ್ಬೇಕು. ಕಮಾನ್ ಮೈಂಡ್ ಇಟ್ ಜ್ಯೋತಿ, ದಿಸ್ ಇಸ್ ನಾಟ್ ಅ ರೇಸ್, ಇಟ್ಸ್ ಅ ರೇಸ್, ಇಟ್ಸ್ ಅ ಲವ್ ರೇಸ್. ನೋಡಿ ಸ್ವಲ್ಪ ಸ್ಲೋ ಹೋಗಿ. ಜ್ಯೋತಿ ಭದ್ರವಾಗಿ ನಮ್ ತಪ್ಪು, ಏನೂ ಆಗಲ್ಲ. ನಿಲ್ಸಿ ನಿಲ್ಸಿ ನಿಲ್ಸಿ, ನೀವು ನಿಲ್ಸಿಲ್ಲ ಅಂದ್ರೆ ನಿಲ್ಲಿಂದ ಮುಗಿಬಿಡ್ತೀನಿ. ಜ್ಯೋತಿ ಜ್ಯೋತಿ ನೋಡಿ, ನೀವೆಲ್ಲ ನನ್ ಕ್ಷಮಿಸಿ, ನಂಗೆ ತುಂಬಾ ತಲೆ ನೋಡ್ತದೆ. ನೀವೆಲ್ಲ ಹ್ಯಾಪಿಯಾಗಿ ಪಿಕ್ನಿಕ್ ಹೋಗ್ಬಿಟ್ಟು ಬನ್ನಿ, ನನ್ ಮನೆಗೆ ಹೋಗ್ತೀನಿ, ನನ್ ಮನೆಗೆ ಹೋಗ್ತೀನಿ. ಡ್ರೈವರ್ ಡ್ರೈವರ್ ಬಾ ಡ್ರೈವರ್, ನನ್ ಮನೆಗೆ ಹೋಗ್ತೀನಿ. ಓಕೆ ಪ್ರಸಾದ್, ಸಿ ಯು. ಜ್ಯೋತಿ, ಅರ್ಧ ದಾರಿನಲ್ಲಿ ನನ್ನ ಸ್ನೇಹಿತರಿಗೆಲ್ಲ ಆತರ ರಂಪ ಮಾಡೋ ಅವಶ್ಯಕತೆ ಏನಿತ್ತು? ಸ್ಪೀಡ್ ಹೋಗ್ಬೇಡಿ, ಸ್ಪೀಡ್ ಹೋಗ್. ಆದ್ರೂ ಹೆಂಡತಿಯಾಗಿ ಆ ಸಂದರ್ಭದಲ್ಲಿ ನೀನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗಿತ್ತು. ಆ ಸ್ಪೀಡ್ ನಲ್ಲಿ ತಲೆನೋವು ತುಂಬಾ ಪ್ರೀತಿಸ್ತಾನೋ, ಅವ್ರಿಗೆ ನೋವು ಅನುಭವಿಸೋದು. ಸಾರಿ ಜ್ಯೋತಿ. ಏ ಜ್ಯೋತಿ, ಜ್ಯೋತಿ ಯಾಕೆ ಕನಸು ಬಿತ್ತ? ಕನಸು ನನ್ನ ಜೀವನ ಹಿಂಡು ಅಂತ ಕನಸು. ನಿನ್ನ ಮನಸ್ಸು ಇಷ್ಟೊಂದು ದುರ್ಬಲ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ, ಇನ್ಮೇಲೆ ನಿನ್ನ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿಲ್ಲ. ನೋಡು, ನಿನ್ನ ನನ್ನ ಎದೆಯಲ್ಲಿ ಮುಚ್ಚಿಟ್ಕೋತೀನಿ, ಆಮೇಲೆ ಎಂಥ ಕೆಟ್ಟ ಕನಸ್ಗು ನೀನ್ ಮುಟ್ಟೋ ಧೈರ್ಯನೂ ಬರಲ್ಲ. ಬೇಡ ಬೇಡ, ನನ್ನೇ ಬೇಡ ಅಂದ್ರೆ ಹೇಗೆ ಡಾರ್ಲಿಂಗ್? ಒಂದ್ ನಿಮಿಷ ಆ
ನಾನು ಇನ್ನೊಂದು ಮಾತು ಕೇಳ್ತೀನಿ, ನೀ ಬೇಜಾರು ಮಾಡ್ಕೋಬೇಡ. ನೀನು ನಿಜವಾಗ್ಲೂ ನಿನ್ನ ಮನಸ್ಸೊಪ್ಪಿ ನನ್ನ ಮದುವೆ ಮಾಡ್ಕೊಂಡ್ಯಾ? ಅನುಮಾನ ಯಾಕೆ ಬಂತು? ಅನುಮಾನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸೋ ಗಂಡ ಹತ್ತಿರದಲ್ಲಿರೋವಾಗ್ಲೂ ನಿನಗವನಲ್ಲಿ ಆಸಕ್ತಿ ಇಲ್ಲ, ಪ್ರೀತಿ ಇಲ್ಲ. ನನಗನ್ಸತ್ತೆ ನೀನ್ ನಿಂದೇ ಆದ ಯಾವುದೋ ಒಂದು ಲೋಕದಲ್ಲಿ ದಾರಿ ಕಾಣದೆ ಅಲಿತಾ ಇದೆಯಾ ಅಂತ. ಇಲ್ಲ ಇಲ್ಲ ಇಲ್ಲ, ನಿಜ ಹೇಳು. ನೀನು ಮನಸಾರ ಒಪ್ಪಿ ನನ್ನ ಮದುವೆ ಆದಿಯಾ, ಇಲ್ಲ ಯಾರ್ದಾದ್ರೂ ಬಲವಂತ ಕಟ್ಬಿದ್ದು? ಹಾಗಿಲ್ಲ, ಏನೂ ಇಲ್ಲ, ಹಾಗಿಲ್ಲ, ಏನೂ ಇಲ್ಲ. ಓಕೆ ಓಕೆ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನೊಂದು ಎರಡು ವಾರ ರಜಾ ತಗೋತೀನಿ, ನಾವಿಬ್ರೆ ಹಾಯಾಗಿ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ವಾತಾವರಣ ಬದಲಾವಣೆ ಆದ್ರೆ ಆಗ್ಲಾದ್ರೂ ನಿನ್ ಮನ್ಸಿಗೆ ಹಾಯ್ ಅನ್ನಿಸ್ಬೋದು. ಜೊತೆ ಒಂದ್ ನೆನಪಲ್ಲಿಟ್ಕೊ, ನಾನ್ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಐ ಲವ್ ಯು ಜೊತೆ. Woo!
ಕಣ್ಣಲ್ಲಿ ಇಂದು ಕೊನೆಯಾಗಬೇಕು, ನಗುತ ನೀನಿರಬೇಕು, ಜೀವವು ನೀನು ವಿದಂಗವೆನು ಚೆಲುವ ಪ್ರತಿಮೆ ನೀನು ನಲಿವಾರ ಸಿಕ್ಕ ನಾನು ಮಧುರ ಸಂಗೀತ ನೀನು ಹೃದಯ ಸಂಗಾತಿ ನಾನು ಚೆಲುವ ಪ್ರತಿಮೆ ನೀನು ನಲಿವಾರ ಸಿಕ್ಕ ನಾನು ಅವ್ರ ದೇವರಂತ ಮನುಷ್ಯರು ಅವ್ರನ್ನ ಸುಖವಾಗಿಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನನ್ನಿಂದ ಆಗ್ತಾ ಇಲ್ಲ. ನನ್ನ ಹೃದಯದ ನೋವು ನಿನಗೆ ಗೊತ್ತು ನನಗೆ ಗೊತ್ತು, ಆದರೆ ಏನು ಮಾಡೋದು, ಆ ದೇವರೇ ನನ್ನ ಕಾಪಾಡಬೇಕು. ಅಪ್ಪ ಅಣ್ಣ ದಾಮೋದರ ಜ್ಯೋತಿ, ಜ್ಯೋತಿ ಫಲನೂ ಇಲ್ಲ ಮಿಸ್ಟರ್ ಪ್ರಸಾದ್, ಫಿಸಿಕಲಿ ಶಿ ಇಸ್ ಆಲ್ ರೈಟ್. ಬಟ್ ಈ ಥರ ಯಾಕೆ ಜ್ಞಾನ ತಪ್ಪತ್ತೆ ಡಾಕ್ಟರ್? ಯಾವುದಾದ್ರೂ ಸಣ್ಣ ವಿಷಯನ ದೊಡ್ಡದಾಗಿ ಭಾವಿಸ್ಕೊಂಡು ಮನೋರೋಗ ಗುರಿಯಾಗಿರ್ಬೋದಷ್ಟೇ, ಹೀಗೆ ಅಂತ ಏನು ಡೆಫಿನೆಟ್ ಆಗಿ ಹೇಳೋಕ್ಕಾಗಲ್ಲ. ಚೆನ್ನಾಗಿ ರೆಸ್ಟ್ ತಗೊಳ್ಳಿ ನೋಡಿ, ಈ ಕ್ಯಾಪ್ಸುಲ್ಸ್ನ ಎರಡು ದಿವಸ ಮೂರು ಹೊತ್ತು ಕೊಡಿ. ಓಕೆ, ನಾನು ಬರಲಾ? ಅಲ್ಲಿಗೆ ಬಿಡಿ, ಆಮೇಲೆ ತಗೋತೀನಿ. ಪ್ರಾಮಿಸ್ ಜ್ಯೋತಿ, ನಿನ್ ಮನಸ್ಸಲ್ಲಿ ನಿನ್ ಗಂಡಂಗೂ ಹೇಳ್ಕೊಳಕಾಗ್ದಿರೋಂತ ನೋವು ಏನಿಲ್ಲ ತಾನೆ? ಆ ಪ್ರಶ್ನೆ ಯಾಕೆ? ಡಾಕ್ಟರ್ ಹೇಳ್ತಾರೆ ನಿನ್ ಹೃದಯದಾಳದಲ್ಲಿ ಏನೋ ನೋವಿದೆ, ಮಾನಸಿಕವಾಗಿ ನೀ ತುಂಬಾ ಬಳಲ್ತಾ ಇದೀಯ ಅಂತ. ಹೌದು ಹೌದು, ನಾನು ಮಾನಸಿಕವಾಗಿ ತುಂಬಾ ಬಳಲ್ತಾ ಇದ್ದೀನಿ. ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಯಾಕಂತ, ನೀವು ನನ್ನ ನಿಮ್ ಹೆಂಡತಿಯಾಗಿ ನೋಡ್ಕೊಳ್ತಾ ಇಲ್ಲ ರೀ, ದೇವತೆಯಾಗಿ ಪೂಜಿಸ್ತಾ ಇದ್ದೀರಿ. ಅದಕ್ಕೆ ಅದಕ್ಕೆ ಜೊತೆ ನಿನ್ ಪ್ರೀತಿ ಹೊಳೆನಲ್ಲಿ ಮತ್ತು ಹೆಚ್ಚಿನ ಪ್ರವಾಹ ತಂದ್ಬಿಟ್ಟೆ. ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಜ್ಯೋತಿ. ಐ ಪ್ಲೀಸ್ ಸ್ವಲ್ಪ ನನ್ನ ಒಂಟಿಯಾಗಿ ಬಿಡ್ತೀರಾ ಪ್ಲೀಸ್? ಬಂದ್ಬಿಡ್ತಾರೆ ಜೊತೆ. ಪ್ರಾಕ್ಟೀಸ್ ಬರಬೇಕು ಅಂತ ಫೋನ್ ಮಾಡಿದ್ರು ಅಂತ ಹೇಳಿದೆ ನೀನು, ಮತ್ತೊಬ್ರು ಕಾಣಿಸ್ತಾ ಇಲ್ಲ. Thank you.
ಜ್ಯೋತಿ, ಜ್ಯೋತಿ ಕ್ಯಾಪ್ಸೂಲ್ಸ್ ತಗೊಂಡ್ಯಾ? ಇದನ್ನ ತಗೋತಿದ್ದಾರೆ? ನನ್ನ ಫ್ರೆಂಡ್ ತಗೋತಿದ್ದಾನೆ. ಅವರೇನಾದ್ರೂ ಮಾನಸಿಕ ರೋಗಿನಾ? ಹಾಗೇನು ಕಾಣಿಸ್ಲಿಲ್ಲ ಡಾಕ್ಟರ್. ಇದರಿಂದ ಏನಾದ್ರೂ ತೊಂದರೆ ಉಂಟಾ? ನಿದ್ದೆ ಬರದೇ ಇದ್ರೆ ಸ್ಮಾಲ್ ಡೋಸಸ್ ನ ನಾವೇ ಪ್ರಿಸ್ಕ್ರೈಬ್ ಮಾಡ್ತೀವಿ. ಜಾಸ್ತಿ ಡೋಸ್ ತಗೊಂಡ್ರೆ ಲೈಫ್ ಗೆ ಡೇಂಜರ್, ಅದಕ್ಕೆ ಅವಕಾಶ ಕೊಡಬಾರ್ದು. ಹಾಗಾದ್ರೆ ಇದನ್ನ ತಪ್ಸೋದು ಹೇಗೆ? ಆದಷ್ಟು ಯೋಚನೆ ಮಾಡೋದನ್ನ ಕಡಿಮೆ ಮಾಡಬೇಕು. ಯೋಚನೆ ಬಂದಾಗ ಮನ್ಸನ್ ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಅವಕಾಶ ಸಿಕ್ಕಿದಾಗ ಹೊರಗೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂತೋಷವಾಗಿರೋ ಪ್ರಯತ್ನ ಪಡಬೇಕು. ಅರೆ, ಇಷ್ಟೊಂದು ಆಂಗ್ಸೈಟಿಗೆ ಏನ್ ಕಾರಣ ಇಲ್ಲ, ಡೋಂಟ್ ವರಿ. ಅಮ್ಮ, ನಿನ್ನೆ ಒಂದ್ ದಿವಸ ಹುಷಾರಿಲ್ದೇ ಇದ್ದಿದ್ದಕ್ಕೆ ಸಿಗರೇಟ್ ಮೇಲೆ ಸಿಗರೇಟ್ ಸೇದಿದ್ದಾರೆ. ಒಳ್ಳೆ ಯಜಮಾನ್ರಮ್ಮ, ದೇವ್ರಂಥ ಮನುಷ್ಯರು. ಜೊತೆ ಇವತ್ ನಮಗ್ ಸ್ಪೆಷಲ್ ಸಂಡೇ, ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಫಸ್ಟ್ ಕ್ಲಾಸ್ ಡ್ರೆಸ್ ಮಾಡ್ಕೋ, ಆಚೆ ಹೋಗೋಣ. ಬೇಡಿ, ಇವತ್ತು ಹೊರಗಡೆ ಎಲ್ಲ ರಶ್ ಇರುತ್ತೆ, ನನ್ ಮನೇಲಿ ಇರ್ತೀನಿ. ನೋನ, ನಾವ್ ಆಚೆ ಹೋಗ್ಲೇಬೇಕು. ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಫುಟ್ಬಾಲ್ ಮ್ಯಾಚ್ ನೋಡ್ಕೊಂಡ್ ಬರೋಣ. ಫುಟ್ಬಾಲ್ ಮ್ಯಾಚ್? ಹಾ, ನನ್ ಫ್ರೆಂಡ್ ಜಾರ್ಜ್, ಅವನೇ ಕ್ಯಾಪ್ಟನ್. ಕ್ಯಾಪ್ಟನ್ ಟೋನಿ? ಟೋನಿ ಅಲ್ಲ ಜ್ಯೋತಿ, ಜಾರ್ಜ್. ಟೋನಿ ಇಲ್ವಾ? ಇನ್ನೆಲ್ಲಿ ಟೋನಿ, ಅವನ್ ಕತೆನ ಯಾವಾಗ್ಲೋ ಮುಗಿಸ್ಬಿಟ್ರೆ ಆ ಬಡ್ಡಿ ಮಕ್ಕಳರು. ಆದ್ರೂ ಅವನೇನ್ ಕಮ್ಮಿ ಇಲ್ಲ, ಮೂರ್ ಜನ ಬಲಿ ತಗೊಂಡು ತಾನೂ ಪ್ರಾಣ ಬಿಟ್ಟ. ನನ್ ಫ್ರೆಂಡ್ ಜಾರ್ಜ್ ಇದ್ದಾನೆ ನೋಡು, ಅವನ ನೀನ್ ನೋಡ್ಬೇಕು. ಫಸ್ಟ್ ಕ್ಲಾಸ್ ಪ್ಲೇಯರ್ ನೋಡು. ಎರಡು ಟಿಕೆಟ್ ಬೇರೆ ತಗೊಂಬಂದಿದ್ದೀನಿ, ಬೇಗ ರೆಡಿ ಆಗು, ಲೆಟ್ಸ್ ಗೋ. ನಾನ್ ಬರಲ್ಲ. ಯಾಕೆ ಬರಲ್ಲ ಜೊತೆ? ನಂಗೆ ಇಷ್ಟ ಇಲ್ಲ. ಫುಟ್ಬಾಲ್ ಮ್ಯಾಚ್ ಅಂದ್ರೆ ನನಗ್ ಪ್ರಾಣ. ನನ್ನ ಇಷ್ಟಕ್ಕಾದ್ರೂ ನೀ ಬರ್ಬೇಕೋ ಇಲ್ವೋ? ನಿಮ್ಗೆ ಟೋನಿ ಮುಗಿಸ್ಬಿಟ್ರಲ್ಲ, ಟೋನಿ ಕತೆನ ಮುಗಿಸ್ಬಿಟ್ರಲ್ಲ, ಟೋನಿ ಮುಗಿಸ್ಬಿಟ್ರಲ್ಲ. ಜ್ಯೋತಿ, ಐ ಲವ್ ಯು ಟೋನಿ. ಜ್ಯೋತಿ, ನಾನು ಬರ್ತೀನಿ ಬಾ. ಜ್ಯೋತಿ, ಜ್ಯೋತಿ, ಏನ್ ಮಾಡ್ತಾ ಇದೀಯ? ಏನ್ ನೋಡ್ತಾ ಇದೀಯ? ಫುಟ್ಬಾಲ್ ಮ್ಯಾಚ್. ಎಲ್ಲಿ? ಟಿವಿಲಿ. ಟಿವಿ ಆನೇ ಆಗಿಲ್ಲ, ಪ್ಲಗ್ ಹಾಕಿಲ್ಲ. ಜ್ಯೋತಿ, ನಿನ್ ಕಲ್ಪನೆಯಲ್ಲಿ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನೀನ್ ಆಟ ನಮ್ ಮೆಚ್ಚಿ ಟೋನಿ ಟೋನಿ ಅಂತ ಕೂಗ್ತಾ ಇದೀಯ. ಖಾಲಿ ಟೆಲಿವಿಷನ್ ಕಡೆ ನೋಡ್ತಾ ಸತ್ ಹೋಗಿರೋ ಟೋನಿನ ನೆನೆಸ್ಕೊಂಡು ಟೋನಿ ಐ ಲವ್ ಯು, ಟೋನಿ ಐ ಲವ್ ಯು ಅಂತ ಕೂಕ್ಕೋತಾ ಇದೀಯ. ಏನಿದ್ರ ಅರ್ಥ? ಏನಿದ್ರ ಅರ್ಥ? ಇದನ್ನೆಲ್ವ ನೀ ಹುಡುಕ್ತಾ ಇದ್ದಿದ್ದು? ತಗೋ, ಎಷ್ಟು ಬೇಕಾದ್ರೂ ತಗೋ. ಜೊತೆ ಇದನ್ ತಗೊಂಡಾನೆ ನೀ ನನ್ನಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನಾನು ಎಷ್ಟೋ ದಿವಸದಿಂದ ನೋಡ್ತಾ ಇದ್ದೀನಿ ಟೋನ್ ಇಂತ ನಿದ್ದೆ ಕೂಡ ಕನ್ವರ್ಸ್ತಾ ಇದ್ದೀಯ. ವಾಟ್ಸ್ ಆಲ್ ದಿಸ್? ವಾಟ್ಸ್ ಆಲ್ ದಿಸ್? ಜೊತೆ ನೀನ್ ನನಗ್ ಮೋಸ ಮಾಡಿದೆ. ನನ್ನ ಮದುವೆ ಮಾಡ್ಕೊಳಕ್ ಮುಂಚೆ ನೀನ್ ಅವನ್ನ ಪ್ರೀತಿಸ್ತಾ ಇದ್ದೆ, ಅದರಿಂದನೇ ನಾನ್ ನಿನ್ನ ಹತ್ರ ಬರಬೇಕು ಅಂತ ಹಂಬಲ್ಸಿದ್ರು ನೀನ್ ನನ್ನಿಂದ ದೂರ ದೂರ ಆಗ್ತಾ ಇದ್ದೆ. ಹೌದು ತಾನೆ? ಅಂದ್ರೆ ನೀನು ಟೋನಿ ಲವರ್ಸು.
ಪ್ರೇಮಿಗಳು. ಡ್ರೈವರ್ ವೇಟ್ ಮಾಡಿ ಬಂದ್ಬಿಡ್ತೀನಿ. ಜ್ಯೋತಿ, ಇದೇ ನಿದ್ದಕ್ಕಿದ್ದ ಹಾಗೆ ಬರ್ತೀನಿ ಅಂತ ಮೊದಲೇ ಕಾಗದ ಬರ್ತಿದ್ರೆ ನಾನೇ ಸ್ಟೇಷನ್ಗೆ ಕಾರ್ ತಗೊಂಡು ಬರ್ತಾ ಇದ್ದೆ. ನಾನಿನ್ನೂ ನಿಮ್ಮ ಅಳಿಯನಾಗೆ ಉಳಿದಿದ್ದೀನಿ ಅನ್ನೋ ಭಾವನೆ ನನಗಿದ್ದಿದ್ರೆ ಬರಿಬೋದಾಗಿತ್ತು. ಹಸ, ನೀವೇನು ಹೇಳ್ತಾ ಇದ್ದೀರಾ? ಅಡ್ವೊಕೇಟ್ ಮಿಸ್ಟರ್ ಲಕ್ಷ್ಮೀಪತಿ, ಆವತ್ತು ಎಲ್ಲರೆದುರಿಗೂ ಲಗ್ನ ಮಂಟಪದಲ್ಲಿ ನಿಮ್ ಮಗಳು ಕನ್ಯೆ ಅಂತ ಸುಳ್ಳು ಹೇಳಿ ನನಗೆ ಒಪ್ಪಿಸ್ಕೊಟ್ರಿ. ನಾನು ಅವಳ ಜೊತೆ ಸಂತೋಷವಾಗಿ ಬಾಳ್ಬೇಕು ಅಂತ ನನ್ನ ಸಹನೆ ಮೀರಿ ಪ್ರಯತ್ನ ಪಟ್ಟೆ. ಆದ್ರೆ ಅವಳು ಒಂದೇ ಒಂದು ಕ್ಷಣಕ್ಕಾದ್ರೂ ನನ್ನನ್ನು ತನ್ನ ಗಂಡ ಅಂತ ಒಪ್ಕೊಳ್ಳಿಲ್ಲ. ಅದಕ್ಕೆ ಅವಳನ್ನ ಇಲ್ಲೇ ಶಾಶ್ವತವಾಗಿ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಒಪ್ಪಿಸ್ಕೊಳ್ಳಿ. ಯಾವುದೇ ಗಂಡಸಾದ್ರೂ ಮದುವೆಯನ್ನು ಬಂಧನದಲ್ಲಿ ಸಿಕ್ಕೊಂಡ ಮೇಲೆ ಅದರಿಂದ ಸುಖವಾಗ್ಲಿ ದುಃಖವಾಗ್ಲಿ ಬಂದದ್ದನ್ನು ಅನುಭವಿಸಲೇಬೇಕು. ಹೆಣ್ಣನ್ನ ಕಟ್ಕೊಂಡಷ್ಟು ಸುಲಭವಾಗಿ ಬಿಟ್ಬಿಡೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಒಪ್ಕೋತೀನಿ. ಅದು ನನಗೆ ಇಷ್ಟನೂ ಇಲ್ಲ. ಆದರೆ ಮದುವೆಗೆ ಮುಂಚೆನೆ ಒಬ್ಬನ್ನ ಪ್ರೀತಿಸಿ ಅವನ್ನೇ ತನ್ನ ಗಂಡ ಅಂತ ತನ್ನ ಹೃದಯದಲ್ಲಿ ಭದ್ರವಾಗಿ ಸ್ಥಾಪನೆ ಮಾಡ್ಕೊಂಡು ಹೆಣ್ಣನ್ನ ಮತ್ತೊಬ್ಬನ ಕೊಟ್ಟು ಮದುವೆ ಮಾಡಬಾರ್ದಾಗಿತ್ತು. ಆ ವಿಷಯನ ಮುಚ್ಚಿಟ್ಟು ನನ್ನ ಬದುಕನ್ನ ಹಾಳು ಮಾಡೋದಕ್ಕೆ ನೀವು ಪ್ರಯತ್ನ ಪಡಬಾರ್ದಾಗಿತ್ತು. ನನ್ನ ಮಗಳು ತಪ್ಪು ಮಾಡಿರೋದು ನಿಜ. ಆ ತಪ್ಪನ್ನು ಮುಚ್ಚಿಟ್ಟು ನಾನು ಅವಳನ್ನ ನಿಮಗೆ ಮದುವೆ ಮಾಡಿಕೊಟ್ಟದ್ದು ನಿಜ. ಒಂದು ಹೆಣ್ಣಿನ ತಂದೆಯಾಗಿ ತನ್ನ ಮಗಳು ಸುಖವಾಗಿರಬೇಕು ಅನ್ನೋ ಒಂದೇ ಹಂಬಲದಿಂದ ಆ ಸಮಯದಲ್ಲೇ ನಾನು ಹಾಗೆ ಮಾಡಿದೆ. ಯಾವ ಅಪ್ಪನಾಗಿದ್ರೂ ಹಾಗೆ ಮಾಡ್ತಿದ್ದ. ಪ್ರಸಾದ್, ಈ ಕ್ಷಣಕ್ಕೂ ನೀವೇ ಅವಳ ಗಂಡ, ಅವಳೇ ನಿಮ್ಮ. ಒಂದು ಹೆಣ್ಣು ತಾನು ಹಸೆ ಮನೆಗೆ ಹೆಜ್ಜೆ ಇಡೋದಕ್ಕೂ ಮೊದಲೇ ಮಾಡಿದ ಒಂದು ತಪ್ಪನ್ನ ಕ್ಷಮಿಸಿ ಅವಳಿಗೆ ಬಾಳ್ಕೊಡುವಷ್ಟು ಔದಾರ್ಯ ನಿಮ್ಮಲ್ಲಿ ಇಲ್ವೇ ಪ್ರಸಾದ್? ಒಂದು ಕ್ಷಣ ಯೋಚನೆ ಮಾಡಿ. ಕ್ಷಮೆ ಅನ್ನೋದು ದುರ್ಬಲನಿಗೆ ಶಕ್ತಿ, ಬಲಿಷ್ಠನಿಗೆ ಭೂಷಣ. ಕ್ಷಮಿಸಿ, ನಾನು ಸದ್ಯಕ್ಕೆ ಶಕ್ತಿ ಬೇಕು ಅನ್ನೋಷ್ಟು ದುರ್ಬಲನೂ ಅಲ್ಲ. ಫಾದರ್, ಲಕ್ಷ್ಮೀಪತಿ ಯಾಕೆ ಬಂದಿದ್ರು? ನಿನ್ನ ವಿಷಯನೇ ಮಾತಾಡೋಕೆ ಬಂದಿದ್ರು. ಚೆನ್ನಾಗಿದೆ. ಈ ಅಭಯಾಶ್ರಮ ಬರೀ ಅನಾಥರಿಗೆ ಮಾತ್ರ ಆಶ್ರಯ ಕೊಡುತ್ತೆ ಅಂತಿದ್ದೆ. ದುರಾಚಾರಿಗಳಿಗೂ ಘಾತಕರಿಗೂ ಆಶ್ರಯ ಕೊಡುತ್ತೆ ಇವತ್ತೇ ಗೊತ್ತಾಗಿದ್ದು. ಕೋಪ, ಉದ್ವೇಗ, ವಿವೇಚನಾ ಶಕ್ತಿ ಇಲ್ಲದ ಬುದ್ಧಿ ಯಾವಾಗಲೂ ಆತಂಕಕಾರಿ ಪ್ರಸಾದ್. ನನ್ನ ಬುದ್ಧಿಗೆ ವಿವೇಚನಾ ಶಕ್ತಿ ಇಲ್ದಿದ್ರಿಂದ ತಾನೆ ಒಬ್ಬ ನಡತೆಗೆಟ್ಟೋಳನ್ನ ಮದುವೆ ಆಗಬೇಕಾಯ್ತು. ವಿದ್ಯಾವಂತನ ನಾಲಿಗೆ ಹುಚ್ಚು ಕುದುರೆ ಆಗಬಾರದು, ತನ್ನ ಧರ್ಮಪತ್ನಿನೇ ನಡತೆಗೆಟ್ಟೋಳು ಅನ್ನೋ ಸಿಡ ಆಗಬಾರದು. ಧರ್ಮಪತ್ನಿ ಯಾರಿಗೆ? ಯಾರು? ಫಾದರ್, ನಮ್ಮ ಮದುವೆಗೆ ಮುಂಚೆನೆ ಜ್ಯೋತಿ ಇನ್ನೊಬ್ಬರಿದ್ದ ಸುಳ್ಳ, ಅವನ ಜೊತೆ ಸರಸಾಡಿದ ಸುಳ್ಳ, ಇದೆಲ್ಲ ಗೊತ್ತಿದ್ದಿಟ್ಟು ಅವಳನ್ನ ನನ್ನ ಕೊರಲು ಕಟ್ಟೋದಕ್ಕೆ ಸಹಾಯ ಮಾಡಿದ ಸುಳ್ಳ. ಜ್ಯೋತಿ, ನೀನು ಮದುವೆ ಆಗಲೇಬೇಕು ಅಂತ ನಾನ್ ನಿನಗೆ ಹೇಳಲಿಲ್ಲ. ಹೇಳದೆ ಇದ್ರು ಅವತ್ತು ಲಗ್ನ ಪತ್ರಿಕೆ ಕೊಡೋಕೆ ಬಂದಾಗ ಏನು ಗೊತ್ತಿಲ್ಲದೆ ಇರೋರು ಹಾಗೆ ನಾಟಕ ಆಡೋದು. ಅವಳ ಚರಿತ್ರೆನ ಮುಚ್ಚಿಟ್ಕೊಂಡು ಅವಳ ಪೂರ್ಣ ಪ್ರೀತಿ ನನಗೆ ಸಿಗಲಿ ಅಂತ ಹರಕೆ ಬೇರೆ ಕೊಟ್ರಿ. ಮದುವೆ ನಿಶ್ಚಯ ಆಗೋದಕ್ಕೆ ಮುಂಚೆ ನೀನು ಬಂದು ನನ್ನ ಅಭಿಪ್ರಾಯ ಕೇಳಿದಿದ್ರೆ ನಾನು ಯಾವುದನ್ನೂ ಮುಚ್ಚಿಡ್ತಾ ಇರಲಿಲ್ಲ. ಆದರೆ ಜ್ಯೋತಿನ ಮೆಚ್ಚಿ ಒಪ್ಪ ಆ ಸಂದರ್ಭದಲ್ಲಿ ನಾನು ತಾನೇ ಬಹಳ ಪ್ರಯತ್ನ ಮಾಡಿದೆ. ಆದರೆ ಜ್ಯೋತಿ ನಮ್ಮ ಮನೇಲಿ ಇದ್ದಷ್ಟು ಆ ಪ್ರೇಮಿ ಬಗ್ಗೆ ಹಂಬಲಿಸ್ತಾ ಇದ್ಲೆ ಹೊರತು ನನ್ನನ್ನು ಅವಳ ಗಂಡ ಅಂತ ಅನ್ಕೋ. ನಾನು ಒಬ್ಬ ಮನುಷ್ಯ, ನನಗೂ ಆಸೆ ಆಕಾಂಕ್ಷೆಗಳಿದೆ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ನಾಲ್ಕು ದಿವಸ ಕಾದ್ ನೋಡು. ಇಂಪಾಸಿಬಲ್. ಮತ್ತೆ ಇದಕ್ಕೆ ನಿಮ್ ಸಿಗ್ನೇಚರ್ ಬೇಕು. ಏನದು? ಮದುವೆಗೆ ಮುಂಚೆ ಅವಳು ನಡತೆ ಹೀಗಿತ್ತು ಅನ್ನೋದಕ್ಕೆ ಕ್ಯಾರೆಕ್ಟ್ ನೆಮ್ಮದಿ. ಪೂರ್ ಫೆಲೋ, ಇದ್ದ ವಿಷಯ ಹೇಳಿ
ಆಗೋ ಮದುವೆನೇ ನಿಲ್ಲಿಸೋದಕ್ಕೆ ಒಪ್ಪದೆ ನನ್ನ ಮನಸ್ಸು. ಈಗ ಆಗಿರೋ ಮದುವೆನ ಒಡೆದು ಆ ದಂಪತಿಗಳ ಸಂಧಾನ ಮುರಿಯೋದಕ್ಕೆ ಒಪ್ಪುತ್ತೇನು? ಖಂಡಿತ ಸಾಧ್ಯವಿಲ್ಲ. ನೀನು ಅಪೇಕ್ಷೆ ಪಟ್ಟರೋ ಅಂತ ನಿನಗೆ ಬೇಕು ಅನ್ನೋದಾದರೆ ಅದನ್ನು ನಾನು ಸತ್ತ ಮೇಲೆ ನನ್ನ ಹೆಣದ ಎಳೆ ಹೆಬ್ಬೆಟ್ನ ಅದಕ್ಕೆ ಒತ್ಕೋ ಅಷ್ಟೇ. ನೋಡ್ತಾ ಇರಿ ಫಾದರ್ ಏನಾಗತ್ತೆ ಅಂತ. ಈ ಕಾಗದ ಪ್ರಸಾದಿಂದ ಮೊದಲೇ ಬರಬೇಕಾಗಿತ್ತು, ಬಟ್ ಈಗೇನ್ ಮಾಡೋದು ರಾಜೇಂದ್ರ? ಏನ್ ಮಾಡೋದು, ಅವನ್ ಕೋರ್ಟ್ಗೆ ಹೋಗೋದಕ್ಕೆ ಮೊದಲು ನಾವಾಗೆ ಡೈವರ್ಸ್ಗೆ ಒಪ್ಪಿಗೆ ಕೊಡೋದು. ಏನ್ ಮಾತು ಅಂತ ಆಡ್ತೀರಿ? ಇರೋದನ್ನ ಹೇಳ್ತಾ ಇದೀನಿ ಕಣೆ, ಅದೊಂದು ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ಇನ್ಮೇಲೆ ಬರೋದಿಲ್ಲ, ತಕ್ಷಣ ಹೊರಡ್ಬೋದು. ತಗೋ, ನಾನು ಪ್ರಸಾದ್ ಬಂದ್ಮೇಲೆ ಊಟ ಮಾಡ್ತೀನಿ. ಸ್ವಲ್ಪ ಊಟ ಮಾಡಮ್ಮ. ಕಾಮು, ನೀನು ನಾನು ಸರಸ್ ಮೂವರು ಈ ಮನೆ ಉಪ್ಪು ತಿಂದು ಬೆಳೆದಿದ್ದೀವಿ. ಈ ಮನೆ ಚೆನ್ನಾಗಿರ್ಲಿ ಅಂತ ಹಾರೈಸೋದೇ ನಮ್ಮ ಎಲ್ಲರ ಕೆಲಸ. ನಾವು ಮೂವರು ಸೇರಿ ನಮ್ ಜೊತೆಗೆ ಊಟ ಮಾಡಿಸೋಣ. ನೀಲಿಯ ಬಾನಿಯಿಂದ ತಾರೆಯ ಊರಿಂದ ತೇಲೂತ ಬಂದನು ಚಂದ ಮಾಮ. ಹಾಲಿನ ಕಡಲಿಂದ ಮೋಡಾದ ಮಡಿಲಿಂದ ತಂಪನು ತಂದನು ಚಂದ ಮಾಮ. ನೀಲಿಯ ಬಾನಿಯಿಂದ ತಾರೆಯ ಊರಿಂದ ತೇಲೂತ ಬಂದನು ಚಂದ ಮಾಮ. ಹಾಲಿನ ಕಡಲ ಮೋಡಾದ ಮಡಿಲಿಂದ ತಂಪನು ತಂದನು ಚಂದ ಮಾಮ. ಚಂದ ಮಾಮ, ಚಂದ ಮಾಮ, ಚಂದ ಮಾಮ, ಓಹೋ ಚಂದ ಮಾಮ. ಭೂಮಿ ಮ್ಯಾಲೆ ಹುಟ್ಟಿದ ಮ್ಯಾಗೆ ಏರು ಪೇರು ಇರತೈತೆ. ಭೂಮಿ ಮ್ಯಾಲೆ ಹುಟ್ಟಿದ ಮ್ಯಾಗೆ ಏರು ಪೇರು ಇರ್ತಾಯ್ತೆ. ಬಾಳ ಪ್ರೀತಿ ಆಟದಾಗೆ ಸೋಲು ಗೆಲುವು ಬರ್ತೈತೆ, ಬರ್ತೈತೆ. ಎಂತ ಕಾಲ ಬಂದ್ರು ಕೂಡ ಎಲ್ಲ ತಾಪ ಮರೆಸಿ ತಾನು ಶಾಂತಿಯ ಕೊಡುವನು ಯಾರಮ್ಮ. ಚಂದ ಮಾಮ, ಚಂದ ಮಾಮ, ಅವನೇ ಚಂದ ಮಾಮ. ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲೂತ ಬಂದನು ಚಂದ ಮಾಮ, ಬಂದನು ಚಂದ ಮಾಮ. ಹಾಲಿನ ಕಡಲಿಂದ ಮೋಡಾದ ಮಡಿಲಿಂದ ತಂಪನು ತಂದನು ಚಂದ ಮಾಮ, ತಂಪನು ತಂದನು ಚಂದ ಮಾಮ. ಚಂದ ಮಾಮ, ಚಂದ ಮಾಮ, ಚಂದ ಮಾಮ, ಚಂದ ಮಾಮ. ಸಪ್ಪೆ ಮೋರೆ ಹಾಕೊಂಡಿದ್ರೆ ಏನು ತಾನೇ ಸಿಗತೈತೆ. ಸಪ್ಪೆ ಮೋರೆ ಹಾಕೊಂಡಿದ್ರೆ ಏನು ತಾನೇ ಸಿಗತೈತೆ. ನಾವು ನೀವು ನಗ್ತಾ ಇದ್ರೆ ಲೋಕ ತಾನು ನಗ್ತೈತೆ. ನಾವು ನೀವು ನಗ್ತಾ ಇದ್ರೆ ಲೋಕ ತಾನು ನಗ್ತೈತೆ. ಪೌಣೆ ಬಂದು ಸಹಿಸ್ಕೊಂಡ್ರೆ ಕಟ್ಟ ಅನ್ನೋ ಕತ್ಲೆ ಕಳೆದು ಕಾಂತಿಯ ಕೊಡುವನು ಯಾರಮ್ಮ. ಚಂದ ಮಾಮ, ಚಂದ ಮಾಮ, ಅವನೇ ಚಂದ ಮಾಮ. ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲೂತ ಬಂದನು ಚಂದ ಮಾಮ. ಹಾಲಿನ ಕಡಲಿಂದ ಮೋಡಾದ ಮಡಿಲಿಂದ ತಂಪನು ತಂದನು ಚಂದ ಮಾಮ, ಚಂದ ಮಾಮ.
ನೀಲಿಯಬ್ಬನಿಂದ ತಾರೆಯ ಊರಿಂದ ತೇನು ಚಂದಮಾಮ ಹಾಲಿನ ಕಡಲಿಂದ ಮೋಡಾದ ಮಡಿಲಿಂದ ತಂಪನು ತಂದನು ಚಂದಮಾಮ ಜ್ಯೋತಿ ಮೇಲೆ ನಾನು ಇಟ್ಟಿದ್ದ ನಂಬಿಕೆ ಪ್ರೀತಿ ಎಲ್ಲ ವ್ಯರ್ಥ ಆಗೋಯ್ತು. ಅವಳು ನನ್ನ ಬದುಕಿನ ಆಸೆನೆ ನುಚ್ಚು ನೂರು ಮಾಡಿಬಿಟ್ಲು. ಸಾರಿ ಮೈ ಫ್ರೆಂಡ್, ಹಾಗೆ ಯೋಚಿಸ ತಪ್ಪು ನನಗನ್ಸುತ್ತೆ. ಟೋನಿ ಬದುಕಿದ್ದು ಜ್ಯೋತಿ ನೀನು ಮದುವೆಯಾಗಿ ಮದುವೆ ಆದ್ಮೇಲೂ ಅವರು ನಿನ್ನ ಬೆನ್ನ ಹಿಂದೆ ಚೆಲ್ಲಾಟ ನಡೆಸಿದ್ರೆ ಆಗ ನಿನ್ನ ವಾದ ಸರಿ. ಈಗ ಟೋನಿ ಬದುಕೂ ಇಲ್ಲ, ಆ ಪಾಯಿಂಟು ಬರಲ್ಲ. ಪ್ರಸಾದ್, ನೀನು ನೀನು ಒಂದೇ ದೃಷ್ಟಿಯಿಂದ ಮಾತಾಡ್ತೀವಿ ನೋಡು. ನಾನು ಮದುವೆ ಮಾಡ್ಕೊಳಕ್ ಮುಂಚೆ ನನ್ನ ಹೆಂಡತಿನ ಒಬ್ಬನ ಲವ್ ಮಾಡ್ತಿದ್ಲು, ಕಾರಣಾಂತರದಿಂದ ಅವನು ಮದುವೆ ಮಾಡ್ಕೊಳಕ್ ಆಗಲಿಲ್ಲ. ನಾನು ಮದುವೆ ಆದ್ಮೇಲೆ ನನ್ನ ಜೊತೆ ಅಡ್ಜಸ್ಟ್ ಆಗ್ಬೇಕಾರೆ 2 ವರ್ಷನೇ ಬೇಕಾಯ್ತು. ಈಗ ನೋಡು, ಇಬ್ರು ಸುಖವಾಗಿದ್ದೀವಿ, 2 ಗಂಡು ಮಕ್ಕಳು ಬೇರೆ. ನಾನು ನಿನ್ನ ಹಾಗೆ ದುಡುಕಿದ್ದಿದ್ರೆ ನನ್ನ ಸಂಸಾರ ನುಚ್ಚು ನೂರಾಕ್ ಹೋಗೋದು. ಪ್ರಸಾದ್, ಈವನ್ ನೌ ಇಟ್ಸ್ ನಾಟ್ ಟೂ ಲೇಟ್. ನೀನು ಉದಾರತೆಯಿಂದ ವರ್ತಿಸಿ ಅವಳು ಹೃದಯನ ಗಿದ್ಕೊಳ್ಳೋ ಪ್ರಯತ್ನ ಪಟ್ಟರೆ ನಿನ್ನ ಸಂಸಾರನೂ ಸುಖವಾಗಿರುತ್ತೆ ಅಂತ ನನಗನ್ಸುತ್ತೆ. ನೀವೇನಂತೀರಿ? ನಾನು ಬರೋ ಸ್ವಲ್ಪ ತಡವಾಗಿದ್ದಿದ್ರೆ ಮಗುನ ಸಾಯಿಸ್ಬಿಡ್ತಾ ಇದ್ಲು ರಾಕ್ಷಸಿ. ಅಪ್ಪ, ಈ ಕ್ಷಣ ಇವಳನ್ನು ಹುಚ್ಚಿ ಆಸ್ಪತ್ರೆಗೆ ಸೇರ್ಸಿ, ಇಲ್ಲ ಅಂದ್ರೆ ನಾನು ಬೇರೆ ಮನೆ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಗೀತಾ, ಜ್ಯೋತಿನೊಳಗಡೆ ಕರ್ಕೊಂಡು ಹೋಗು. ರಾಜೇಂದ್ರ, ನೀನ್ಯಾಕಪ್ಪ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು? ನಾನೇ ನನ್ನ ಮಗಳನ್ನೂ ಕರ್ಕೊಂಡು ಬೇರೆ ಮನೆಗೆ ಹೋಗ್ತೀನಿ. ಈಗ ಮಾತೆಲ್ಲ ಬೇಡ ಮಾವಯ್ಯ, ಕೀರ್ತನ್ಗೆ ಸಂಬಂಧ ನೋಡಕ್ ಬರ್ತಾ ಇದ್ದಾರೆ. ಅವ್ರು ನೋಡೋದಕ್ ಬಂದಾಗ ಇವಳು ಹುಚ್ಚುಚ್ಚಾಗ ಆಡಿದ್ರೆ ಗತಿ ಏನು? ಪದೇ ಪದೇ ನನ್ನ ಎದುರಿಗೆ ನನ್ನ ಮಗಳನ್ನ ಹುಚ್ಚಿ ಹುಚ್ಚಿ ಅಂತ ಹೇಳಿ ನನ್ನ ಎದೆ ನೀರಿ ಬೇಡ ಕಣೋ. ನಿನಗಷ್ಟು ಅನುಮಾನ ಇದ್ರೆ ಅವ್ರು ಬರೋ ಸಮಯಕ್ಕೆ ನಾನೇ ನನ್ನ ಮಗಳನ್ನ ಅವಳ ರೂಮ್ನಲ್ಲಿ ಕೂಡ ಹಾಕ್ತೀನಿ. ಲಕ್ಷ್ಮೀಪತಿಗಳೇ, ವಧು ನಮ್ಗೊಪ್ಪಿಗೆ. ತಮ್ಮ ಒಪ್ಪಿಗೆ ಸಿಕ್ತು ಸಂತೋಷ. ವರನೊಪ್ಪಿಗೆ? ಅವನ್ ನೋಡ್ತಿರೋ ನೋಡಿದ್ರೆ ಗೊತ್ತಾಗಲ್ವ ಅವನ ಅಭಿಪ್ರಾಯ.
ಏನಪ್ಪಾ ಏನಂತೀಯ? ನಾಚ್ಕೋತಾಳೆ. ಏನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ಒಂದ್ಸತಿ ಒಳಗ್ ಬರ್ತೀಯಾ? ಬಾ. ಹೈ ನೋಡು, ನೀನ್ ತುಂಬಾ ಚೆನ್ನಾಗಿದೀಯಾ. ಕಷ್ಟವೋ ಸುಖವೋ ನಿಮ್ ಪಟ್ಟಿಯಂತೆ ವರೋಪಚಾರ ಕೊಡೋದಿಕ್ಕೆ ನಾ ಸಿದ್ಧ. ಒಮೆಗಾ ವಾಚ್ 6000 ಗೋಲ್ಡ್. ಒಂದ್ ನಿಮಿಷ ಇರತ್ಗೆ. 2 ಕ್ಯಾರೆಟ್ ಡೈಮಂಡ್ ರಿಂಗ್. ಬಂದೆ ಬಂದೆ ಬರ ಬಂದೆ. 5 ಸೂಟು ಜೊತೆ ಏನತ್ತಿಗೆ ನೀನು? ಕ್ಯಾಶು 1,00,000. ಅಯ್ಯಪ್ಪ ಇದೇನಪ್ಪ ಇದು? ಇರಪ್ಪ ನೀನು, ನಾನು ಒಂದ್ ನಿಮಿಷ ಮಾತಾಡ್ಬೇಕು. ಕಟ್ಟಿಗೆ ಏನು ಏನು ಅಂತ ನಿನ್ ಮುಖಕ್ಕೆ ಇಷ್ಟದ ಪಟ್ಟಿ ಬೇರೆ ಬೇಕಾಗಿದೆ ಕತ್ತೆ? ನಮ್ಗೀತ ನಿನ್ ಮದುವೆ ಮಾಡ್ಕೊಳ್ಳೋದಿಲ್ಲ. ಎದ್ದೇಳ ಎದ್ದೇಳ ಕೆಟ್ಟೋಡ. ಐ ಸೇ ಕೆಟ್ ಔಟ್. ಹುಚ್ಚೆ. ನಾನು ಹುಚ್ಚೆ ಅಂತಾನೆ? ಹುಚ್ಚೆ ಅಂತ ಹೊರದು ಬಿಡ್ತೀನಿ. ಏನ್ರಿ ಲಕ್ಷ್ಮೀಪತಿ, ಯಾರ್ರಿ ಹುಚ್ಚಿ ನಿಮ್ ಮನೆಯಲ್ಲಿ? ಜ್ಯೋತಿ ಒಳಗ ಹೋಗಮ್ಮ. ಲಲಿತಾ ಕರ್ಕೊಂಡು ಹೋಗಮ್ಮ. ಜ್ಯೋತಿ ಬಾ ಬಿಡಿ, ನಾನು ಮಾತಾಡ್ಬೇಕು. ಜ್ಯೋತಿ ಪ್ರಸಾದ್ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ. ಹೊಸ ಸೆರ ಉಟ್ಕೊಂಡು ರೆಡಿ ಆಗ್ಬಾ. ಪ್ರಸಾದ್ ಬರ್ತಾರ? ನಾನು ಹೋಗ್ತೀನಿ. ಏಯ್ ಪ್ರಸಾದ್ ನೀವ್ ದೊಡ್ಡ ಪಟ್ಟಿ ತರೋದಿಲ್ಲ ತಂದ್ರೆ ಅವ್ರ ಜೊತೆ ನಾನು ಹೋಗತ್ತ. ನೀನ್ ಈಗಲೇ ಹೇಳ್ಬಿಡು. ಬಾ ಜ್ಯೋತಿ ಬಿಡು, ನನಗೆ ನಾನು ಮಾತಾಡ್ಬೇಕಾಗಿದೆ. ನೀವೆಲ್ಲ ಹುಚ್ಚಿರಿ, ನಿಮ್ಗೆಲ್ಲ ನಾಚಿಗೆ ಇಲ್ಲ. ನಮ್ಮಪ್ಪನ ಹತ್ರ ವಾಚ್ ಕೇಳ್ತೀರಾ? ಚೈನ್ ಕೇಳ್ತೀರಾ? ಅಯ್ಯಪ್ಪ 1,00,000 ರೂಪಾಯಿ ಕ್ಯಾಶ್ ನಮ್ಮಪ್ಪನ ಕೇಳ್ತೀರಾ? ನಾವನ್ ಕೊಡೋದಿಲ್ಲ. ನಾನ್ ಬಂದ್ರೆ ನಿಮ್ಗೆಲ್ಲ ಹೊಡೆದು ಬರ್ತೀನಿ ನಾನು. ಈಗ ನೋಡ ಜ್ಯೋತಿ ಬಿಡು, ನನಗೆ ಬಿಡು. ಸತೀಶಾ ನಡಿ ಹೋಗೋಣ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಹಿರೇ ಮಗಳು ನಿನ್ನೆ ತಾನೇ ಗಂಡನ ಮನೆಯಿಂದ ಬಂದ್ಲು. ಏನೋ ಸ್ವಲ್ಪ ವ್ಯತ್ಯಾಸವಾಗಿದೆ. ಡಾಕ್ಟರ್ ಹೇಳಿದ್ರು ಅಂಥದ್ದೇನೂ ಇಲ್ಲ, ಇನ್ನು 2-3 ದಿವಸದಲ್ಲಿ ಸರಿ ಹೋಗುತ್ತೆ ಅಂತ. ನಾಳೆ ಅವಳು ಹಸ್ಬೆಂಡ್ ಬರ್ತಾರೆ, ಅವ್ನು ಕರ್ಕೊಂಡು ಹೋಗ್ತಾರೆ. ಮೊದಲನೇ ಮಗಳಿಗಾಗಲೇ ಹುಚ್ಚಿಡ್ದಾಗಿದೆ, ಇನ್ನು ಎರಡನೇ ಅವಳು ಹಿಡಿಯೋದಿಲ್ಲ ಅಂತ ಏನ್ ಗ್ಯಾರಂಟಿ? ಸತೀಶಾ ನಡೆಯ ಹೋಗೋಣ. ನಿಲ್ಕಂಡ್ರೆ ದಯವಿಟ್ಟು ಹಾಗೆ ಹೇಳ್ಬಿಡಿ. ನೀವು ಬೇಡ ಅಂದ್ರೆ ಈ ವಿಷಯ ಊರಿಗೆಲ್ಲ ಗೊತ್ತಾಗುತ್ತೆ. ಆಗ ನನ್ನ ಮಗಳ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ನಿಮ್ ಪಟ್ಟಿ ಏನಿದೆ ಚಾಚು ತಪ್ಪದೆ ಒಪ್ಪಿಸ್ತೀನಿ. ಪಟ್ಟಿ ಯಾರಿಗ್ ಬೇಕು? ನಿನ್ ಮನೆ ಹೆಣ್ಣು. ಇನ್ನೊಬ್ರು ಮನೆ ಹಾಳಾಗಬಾರ್ದು ಅನ್ನೋ ದೃಷ್ಟಿ ನಿನಗಿದ್ರೆ ನೀನ್ ಇಬ್ರು ಹೆಣ್ಮಕ್ಳನ್ನ ಕುತ್ತಿಗೆ ಕಟ್ಕೊಂಡು ಬಾವಿಗೆ ಹಾಕು. ಹೊರ್ತದ್ರು ಎಲ್ರಿ ಹೊರ್ತದ್ರು ಹೊರ್ತೋಗಿ ಇಲ್ಲಿಂದ. ನಾನು ಮೊದಲಿಂದ ಹೇಳಿದೆ ಅವಳನ್ನ ಮನೆಗೆ ಸೇರಿಸ್ಬೇಡಿ ಅಂತ. ಹುಚ್ಚ ಆಸ್ಪತ್ರೆಗೆ ಸೇರಿಸಿದ್ರೆ ಅದಕ್ಕೂ ಒಪ್ಪಲಿಲ್ಲ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಗೀತನ ಮದುವೆ ಖಂಡಿತ ಆಗಲ್ಲ. ನೀನ್ ನನ್ನ ಮಗಳಲ್ಲ, ಈ ಮನೆ ಶಾಪ. ಏನಂದ್ರೆ ನೀವು ಬಿಡಿಸ್ಕೊಳ್ದೆ ಹೋದ್ರೆ ಮಾವಯ್ಯ ಜ್ಯೋತಿನ ಕೊಂದು ಬಿಡ್ತಾರೆ. ಬನ್ನಿ ಅಂದ್ರೆ ಬನ್ನಿ ಅಂದ್ರೆ ಹೊಡಿಬೇಡಿ ಮಾವಯ್ಯ. ಹೊಡಿಬೇಡಿ ಮಾವಯ್ಯ. ಜ್ಯೋತಿ ಹೇಳು, ಮೇಲೆ ಬಟ್ಟೆ ಹಾಕು, ನೀನ್ ನನ್ ಜೊತೆ ಕರ್ಕೊಂಡು ಹೋಗ್ತಿ. Oh.
ಹೇಗಾದರೂ ಮಾಡಿ ಅವಳ ಪ್ರೀತಿನ ಮತ್ತೆ ಸಂಪಾದನೆ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೊರಡ್ತೀನಿ. ಅಷ್ಟ ಹೊಸಬರನ್ ಕಂಡ್ರೆ ಹುಲಿ ಹಾಗೆ ಮೈ ಮೇಲೆ ಬೀಳೋ ಈ ನಾಯಿಗೆ ಜ್ಯೋತಿನ್ ಕಂಡ್ರೆ ಇಷ್ಟೊಂದು ಸಲಗೆ ಹೇಗೆ? ಹೌ ಇಸ್ ಇಟ್ ಫಾದರ್? ನಿಮ್ ಗೊತ್ತಿಲ್ವಾ, ನನ್ ಮದುವೆಗೋಕ್ ಮುಂಚೆ ನಾನು ಇಲ್ಲೇ ಇದ್ದೆ. ಆವಾಗ ನಾನು ಇದನ್ನ ಒಂದ್ ಕಳಿಗೆನೂ ಬಿಟ್ಟಿರ್ತಾ ಇರ್ಲಿಲ್ಲ. ನೀನು ಈ ಆಶ್ರಮದಲ್ಲಿದ್ಯ? ಯಾಕೆ ಜ್ಯೋತಿ, ಯಾಕಿದ್ದೆ ಗೊತ್ತಿಲ್ವಾ? ನನಗೆ ಇಲ್ಲೇ ಒಂದು ಮಗು ಹುಟ್ಟಿದ್ದು. ಮಗು, ನನ್ನ ಮಗು ಇಲ್ಲೇ, ನನ್ನ ಮಗು. ಫಾದರ್, ನನ್ಗೆ ಮಗು ಹುಟ್ಟಿತ್ತಲ್ಲ, ನನ್ನ ಮಗು ಎಲ್ಲಿ? ನನ್ನ ಮಗು ಎಲ್ಲಿ? ನನ್ನ ಮಗು ಎಲ್ಲಿ? ಮಗು ಬೇಕು, ಕರ್ಕೊಂಡು ಹೋಗಿ. ಫಾದರ್ ಹೇಳಿ, ಫಾದರ್ ಜ್ಯೋತಿ ಹೇಳಿದ ನಿಜಾನ ಹೇಳಿ ಫಾದರ್, ಹೇಳಿ ಫಾದರ್. ಅದು ಅದು ಖಂಡಿತ ನಿಜ ಇರಲಾರ್ದು. ಹೇಳಿ ಫಾದರ್, ಹೇಳಿ ಫಾದರ್. ಅವಳು ಹೇಳಿದ್ದು, ನಾನು ಹೇಳ್ತಾ ಇರೋದು ಎಲ್ಲ ಸತ್ತು. ಟೋನಿ ಮರ್ಡರ್ ಆದಾಗ ಆಕೆ ಗರ್ಭಿಣಿಯಾಗಿದ್ಲು. ಹೊರಗಿನಿಂದ ಸಾವಿನ ದವಡೆಯಲ್ಲಿದ್ದ ಅವಳನ್ನ ಆಮೇಲೆ ಅವಳಿಗಿಲ್ಲೇ ಒಂದು ಮಗುವಾಯಿತು. ಆದರೆ ಅದು ಹುಟ್ಟೋವಾಗಲೇ ಸತ್ತೋಗಿತ್ತು. ಆ ಕ್ಷಣದಿಂದಲೇ ಅವಳ ಬುದ್ಧಿ ಹತೋಟಿ ತಪ್ಪಿತು. ಆಮೇಲೆ ಜ್ಯೋತಿ ತನಗೆ ಮಗುವಾದದ್ದನ್ನೇ ಮರೆತು ಮೊದಲನ ಹಾಗೆ ಇದ್ದಾಳೆ ಅಂತ ಗೊತ್ತಾದ ಮೇಲೆ ಮನೆ ಕಳಿಸ್ಕೊಟ್ಟೆ. ಆಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತೇ ಇದೆ. ಫಾದರ್, ಒಬ್ರಿಗ್ ಜೀವನ ಕೊಡೋದಕ್ಕೋಸ್ಕರ ಇನ್ನೊಬ್ರ ಜೀವನನೇ ಹಾಳು ಮಾಡ್ಬಿಟ್ರಿ. ಇದಕ್ಕೋಸ್ಕರ ನೀವು ಪಶ್ಚಾತ್ತಾಪ? ಆ ಭಗವಂತ ತಪ್ಪು ಮಾಡಿದವ್ರ ಮೇಲೆ ಕಲ್ಲೆಸೆಯೋದನ್ನು ಹೇಳಿಕೊಡ್ಲೇ ಇಲ್ಲ. ಇಲ್ಲಿ ಈ ಆಶ್ರಮದಲ್ಲಿ ಎಲ್ರಿಗೂ ಸ್ಥಳ ಇದೆ. ಫಾದರ್, ಪ್ರಸಾದ್, ಅವಳ ಮನಸ್ಸಿನಲ್ಲಿ ಎಷ್ಟೊಂದು ತಾಪ ಇದೆ, ಎಷ್ಟೊಂದು ನೋವಿದೆ ಅಂತ ಊಹಿಸೋದಿಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ. ನಿನ್ನ ಮನೆಯನ್ನು ಬೆಳಗಿ ನಿನ್ನ ಮನಸ್ಸನ್ನ ತುಂಬೋದಕ್ಕೆ ಜ್ಯೋತಿ ಮುಳ್ಳಲ್ಲಿರೋ ಗುಲಾಬಿ. ಜ್ಯೋತಿ, ಜ್ಯೋತಿ.
ಮಗು. ಜ್ಯೋತಿ, 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 ಏನಾಯ್ತು ಜ್ಯೋತಿ, ಜ್ಯೋತಿ ಏನಾಯ್ತು ಜ್ಯೋತಿ? ನೀರ್ ಪದ, ಯಾರಾದ್ರೂ ಬೇಗ ನೀರ್ ತಗೊಂಬನ್ನಿ. ಜ್ಯೋತಿ, ಜ್ಯೋತಿ, ah